शान्ति ॐ शान्ति, ॐ शान्ति ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬರವ್ರು ತಿಳಿಸ್ತಿದ್ದಾರೆ ಮೀಠೆ ಬಚ್ಚೆ ತುಮೆ ಜ್ಞಾನ್ ಕಿ ಸಕ್ರೀನ್ ಮಿಲಿ ಹೇ ಸಕ್ರೀನ್ ಕಿ ವಹ ಬೂಂದ್ ಹೇ ಮನ್ ಮನ್ಮನಾಭವ ಎಹಿ ಖುರಾಕ್ ಸಬ್ಕೋ ಖಿಲಾತಿರಹು ಬಾಬರವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ತಮಗೆ ಜ್ಞಾನದ ಸಕ್ರೇನು ಸಿಕ್ಕಿದೆ ಅದರ ಒಂದು ಹನಿ ಆಗಿದೆ ಮನ್ಮನಾಭವ ಇದೇ ಪೌಷ್ಟಿಕ ಆಹಾರವನ್ನು ಎಲ್ಲರಿಗೂ ತಿನ್ನಿಸುತ್ತಾ ಇರಿ ಬಾಬಾ ಅಂತಾರೆ ನಾವು ಮಕ್ಕಳಿಗೆ ಜ್ಞಾನದ ಸಕ್ರಿನೇ ಸಿಕ್ಬಿಟ್ಟಿದೆ ಅಂತಾರೆ ಬಾಬಾ ಅದರದ್ದು ಒಂದು ಹನಿ ಯಾವುದು ಮನ್ಮನಾಭವ ಈ ಮನ್ಮನಾಭವದ ಖುರಾಕನ್ನು ಎಲ್ಲರಿಗೂ ಸಹ ಇರಿ ಪ್ರಶ್ನೆ ಸಚ್ಚಿ ಸಚ್ಚಿ ಖುಷ್ ಖೈರಾಫತ್ ಕೋನ್ಸಿ ಹೇ ತುಮಿ ಸಬ್ಕಿ ಕೋಣಸಿ ರೂಹಾನಿ ಕರ್ನಿ ಹೇ ಸತ್ಯ ಸತ್ಯ ಖುಷಿಯ ಸಮಾಚಾರ ಯಾವುದಾಗಿದೆ ತಾವು ಎಲ್ಲರಿಗೂ ಯಾವ ಒಂದು ಆತ್ಮಿಕ ಕಾಳಜಿ ಮಾಡಬೇಕಾಗಿದೆ ಉತ್ತರ್ ಹರೇ ಕೋ ಬಾಪ್ ಕಾ ಪರಿಚಯ ದೇನಾ ಯಹಿ ಹೇ ಸಚ್ಚಿ ಸಚ್ಚಿ ಖುಷ್ ಖೈರಾಫತ್ ಪ್ರತಿಯೊಬ್ಬರಿಗೂ ತಂದೆಯ ಪರಿಚಯ ಕೊಡುವುದು ಇದೇ ಸತ್ಯ ಸತ್ಯ ಖುಷಿಯ ಸಮಾಚಾರ ತುಮ್ ಶ್ರೀಮತ್ ಪರ್ ಸಬ್ಕೋ ಖುಷಿ ಕಿ ಖುರಾಕ್ ಖಿಲಾತೆ ರಹೋ ತಾವು ಶ್ರೀಮತದಂತೆ ಸರ್ವರಿಗೂ ಖುಷಿಯ ಆಹಾರ ತಿನ್ನಿಸುತ್ತಾ ಇರಿ ಬೇಹದ್ ಕೆ ಬಾಪ್ ದ್ವಾರ ಜೀವನ್ ಮುಕ್ತಿ ಕಿ ಖುರಾಕ್ ಜೋ ತುಮಿ ಹೇ ವ ಸಬ್ ಕುದೀತೆ ಚಲೋ ಬೇಹದ್ದಿನ ತಂದೆಯಿಂದ ಜೀವನ್ ಮುಕ್ತಿಯ ಪೌಷ್ಟಿಕ ಆಹಾರ ಏನು ತಮಗೆ ಸಿಕ್ಕಿದೆಯೋ ಅದನ್ನು ಎಲ್ಲರಿಗೂ ಕೊಡುತ್ತಾ ನಡೆಯಿರಿ ಅತೀಂದ್ರೆ ಸುಖ್ಮೆ ರಹ ಸಬ್ಕೋ ಜ್ಞಾನ್ ಯೋಗಕ್ಕೆ ಫಸ್ಟ್ ಕ್ಲಾಸ್ ಖುರಾಕ್ ಖಿಲಾನ ಅತೀಂದ್ರಿಯ ಸುಖದಲ್ಲಿ ಇದ್ದು ಎಲ್ಲರಿಗೂ ಯೋಗದ ಫಸ್ಟ್ ಕ್ಲಾಸ್ ಆಹಾರವನ್ನು ತಿನ್ನಿಸಿರಿ ಎಹಿ ಸಬ್ಸೆ ಅಚ್ಚಿ ರುಹಾನಿ ಖಾತ್ರಿ ಹೇ ಇದೇ ಎಲ್ಲದಕ್ಕಿಂತ ಒಳ್ಳೆಯ ಆತ್ಮಿಕ ಕಾಳಜಿ ಆಗಿದೆ ತಿಳಿಸ್ತಾರೆ ಬಾಬಾ ಪ್ರತಿಯೊಬ್ಬರಿಗೂ ಸಹ ಯಾವ ಖುಷಿಯ ಸಮಾಚಾರ ಕೊಡಬೇಕಂದ್ರೆ ಒಬ್ಬ ತಂದೆಯ ಪರಿಚಯವನ್ನು ಶ್ರೀಮತದಂತೆ ಎಲ್ಲರಿಗೂ ಸಹ ಖುಷಿಯ ಆಹಾರವನ್ನು ಬಾಬಾ ಅಂತರೆ ಇರಿ ಬೇಹದ್ದಿನ ತಂದೆಯಿಂದ ಏನು ಮುಕ್ತಿಯ ಖುರಾಕ್ ಸಿಕ್ಕಿದೆಯೋ ಅದನ್ನು ಎಲ್ಲರಿಗೂ ಕೊಡ್ತಾ ನಡೀರಿ ಅತೀಂದ್ರೆ ಸುಖದಲ್ಲಿದ್ದು ಎಲ್ಲರಿಗೂ ಸಹ ಜ್ಞಾನ ಯೋಗದ ಫಸ್ಟ್ ಕ್ಲಾಸ್ ಖುರಾಕಿದೆ ಅಂತಾರೆ ಇದನ್ನು ತಿನ್ನಿಸ್ತಾಯಿರಿ ಇದೆ ಎಲ್ಲದಕ್ಕಿಂತ ಒಳ್ಳೆಯ ರುಹಾನಿ ಖಾತ್ರಿಯಾಗಿದೆ ಓಂ ಶಾಂತಿ ಜ್ಞಾನಕ್ಕೆ ತೀಸ್ರಾ ನೇತ್ರದೇನೇವಾಲೂಹಾನಿ ಬಾಪ್ ಬೈಟ್ ರೂಹಾನಿ ಬಚ್ಚಂಕು ಸಂಜಾತೆ ಇವತ್ತು ಯಾರು ಯಾರಿಗೆ ತಿಳಿಸ್ತಿದ್ದಾರೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ज्ञान का तीसरा नेत्र बाप के और कोई दे नहीं सकता अभी तुम बच्चों को ಅಭಿ का तीसरा नेत्र मिला है ನೇತ್ರ तुम जानते हो कि यह ಪುರಾಣಿ ದುನಿಯಾ ಬದಲನೆ ವಾಲಿ है ಈಗ ನಾವು ಮಕ್ಕಳಿಗೆ ತಂದೆ ಮೂಲಕ ಈ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ ಇದನ್ನು ಬಾಬನ್ ಬಿ ವಿನಃ ಇನ್ಯಾರೂ ಕೊಡಲಿಕ್ಕೂ ಸಾಧ್ಯ ಇಲ್ಲ ಬಾಬಾ ಅಂತಾರೆ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಈಗ ಹಳೆ ಜಗತ್ತಂತೂ ಬದಲಾಗೋದಿದೆ ಬಿಚಾರೆ ಮನುಷ್ಯನ ಹೀ ಜಾನ್ತೆ ಕಿ ಕೋನ್ ಬದಲಾನೆ ವಾಲಾ ಹೇ ಅವ್ರ ಕೇಸೆ ಬದಲಾತೆ ಹೇ ಕ್ಯೋಕಿ ಆದರೆ ಜಗತ್ತಿನ ಮನುಷ್ಯರಿಗಂತೂ ಈ ಮಾತು ಗೊತ್ತೇ ಇಲ್ಲ ಅಂತಾರೆ ಬಾಬಾ ಏನಂದರೆ ಈ ಜಗತ್ತನ್ನು ಯಾರು ಬದಲಾವಣೆ ಮಾಡುವವರು ಮತ್ತೆ ಹೇಗೆ ಮಾಡ್ತಾರೆ ಅವ್ರಿಗೆ ಈ ಮಾತು ಗೊತ್ತೇ ಇಲ್ಲ ಕ್ಯೋಕಿ ಯಾಕೆ ಗೊತ್ತಿಲ್ಲ ಅಂತಾರೆ ಬಾಬಾ ಉನ್ಹೋಂಕೋ ಜ್ಞಾನಕಾ ತೀಸರಾ ನೇತ್ರ ಹೀ ನಹಿ ಹೇ ಯಾಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರ ಇಲ್ಲ ತುಮ್ ತುಂಬಚ್ಚೋಂಕೋ ಅಭಿ ಜ್ಞಾನಕ ತೀಸರಾ ನೇತ್ರ ಮಿಲ್ಲ ಹೇ ಜಿಸ್ಸೆ ತುಮ್ ಈಗ ನಾವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂತಾರೆ ಬಾಬಾ ಈ ಜ್ಞಾನದ ಮೂರನೇ ನೇತ್ರದಿಂದ ಏನೇನು ತಿಳ್ಕೊಂಡಿದ್ದೀವಿ ಜಿಸೇ ತುಮ್ ಸೃಷ್ಟಿಗೆ ಆದಿ ಮಧ್ಯಂತಕ್ಕೂ ಜಾನ್ ಗೈ ಹೋ ಇದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀವಿ ಯಹ ಹೇ ಕಿ ಸಕ್ರೀನ್ ಸಕ್ರೀನ್ ಕಾ ಏಕ್ ಬೂಂದ್ ಭಿ ಕಿತ್ತನಾ ಮೀಟ ಹೋತಾಹೇ ಬಾಬಾ ಅಂತಾರೆ ಇದು ಜ್ಞಾನದ ಸಿಹಿ ಅಂತಾರೆ ಬಾಬಾ ಸಿಹಿದು ಒಂದೇ ಒಂದು ಹನಿ ಇದ್ದರೂ ಸಾಕು ಸಕ್ಕರೆದು ಒಂದೇ ಕಾಳು ಹೆಂಗಿರ್ತದೆ ಕಿತ್ತನಾ ಮೀಟ ಹೋತಾಹೇ ಬಾಬಾ ಅಂತರೆ ಎಷ್ಟೊಂದು ಮಧುರವಾಗಿ ಇರ್ತದೆ ಹಾಗೆಯೇ ಜ್ಞಾನ ಕಾ ಭಿ ಏಕೀಯ ಅಕ್ಷರ ಹೇ ಜ್ಞಾನದ್ದು ಒಂದೇ ಒಂದು ಅಕ್ಷರ ಯಾವುದು ಅತ್ಯಂತ ಮೀಠಾ ಇರೋದು ಮನ್ಮನಾಭವ್ ಮನ್ಮನಾಭವ ಸಭೆ ಸೇ ಹೇ ಅಪ್ನಿ ಕೋ ಆತ್ಮ ಯಾದ ಯಾಕರೋ ಬಾಪ್ ಶಾಂತಿಧಾಮ್ ಓರ್ ಸುಖಧಾಮ್ ಕ ರಾ ಬಾ ರೇ ಹೇ ಹೇಳ್ತಾರೆ ಬಾಬಾ ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿರಿ ತಂದೆ ನಮಗೀಗ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ ಬಾಪ್ ಆಯೇ ಹೇ ಬಚ್ಚೊಂಕೋ ಸ್ವರ್ಗಕ್ಕೆ ವರ್ಸದ್ದೇನೆ ತೋ ಬಚ್ಚೊಂಕೋ ಕೆತ್ತನೆ ಖುಷಿ ಹೋನಿ ಚಾಹಿಯೇ ತಂದೆ ನಾವು ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಬಂದಿದ್ದಾರೇಲೆ ನಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಕತೆ ಬಿ ಹೇ ಖುಷಿ ಜೈಸಿ ಖುರಾಕ್ ನಹಿ ಅದಕ್ಕೋಸ್ಕರ ಖುಷಿ ಬಗ್ಗೆ ಏನು ನಾನು ಖುಷಿ ಖುಷಿಯಂಥ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಜೋ ಸದೈವ್ ಖುಷಿ ಮೌಜ್ ಮೇರೇ ಉನ್ಕೆಲಿಯೇ ವಹ ಜೈಸೆ ಖುರಾಕ್ ಹೋತಿ ಹೇ ಯಾರು ಸದೈವ ಖುಷಿಯ ಮೌಜಲ್ಲಿ ಇರ್ತಾರೋ ಅವ್ರಿಗೆ ಅದುವೇ ಏನಂತಾರೆ ಬಾಬಾ ಅದುವೇ ಖುರಾಕ್ ಆಗಿಬಿಡ್ತದೆ ಇಕ್ಕಿಸ್ ಜನ ಮೌಜ್ ಮೇರೇಕಿ ಯಹ ಜಬರ್ದಸ್ತ್ ಹೇ ಬಾಬಾ ಅಂತಾರೆ ನಾವು ಇಪ್ಪತ್ತೊಂದು ಜನ್ಮ ಮೌಜಲ್ಲಿ ಇರೋದಕ್ಕೆ ಇದು ಅತ್ಯಂತ ಜಬರ್ದಸ್ತ್ ಪೌಷ್ಟಿಕ ಆಹಾರ ಯಹ ಖುರಾಕ್ ಸದೈವ್ ಏಕ್ ಏಕದೋ ಖಿಲಾತಿರೋ ಹೋ ಬಾಬಾ ಅಂತಾರೆ ಈ ಖುರಾಕನ್ನು ಸದೈವ ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸ್ತಾ ಇರಿ ತಿನ್ನಿಸ್ತಾಯಿರಿ ಏಕದೂಕಿ ಜಬರ್ದಸ್ತ್ ಖಾತ್ರಿ ಯಹ ಕರ್ನಿ ಕನ್ನಿಹೆ ಬಾಬಾ ಅಂತಾರೆ ಸಂಗಮ ಯುಗದಲ್ಲಿ ನಮ್ಮದು ಆತ್ಮಿಕ ಕಾಳಜಿ वबरू इनोब्रदे का मा रिंतर यहा का इनब्रे सद पौष्टिक आहार तिन्बंते खुशी ऐसी खात्री और कोई मनुष्य मनुष्य की कर ना सके तुम बच्चे श्रीमत पर सभी की रूहानी खात्री करते हो सच्ची सच्ची खुश खैराफत भी यह है किसको बाप का परिचय देना ಬಾಬಾ ಅಂತಾರೆ ಎಲ್ಲದಕ್ಕಿಂತ ಸತ್ಯ ಸತ್ಯವಾದ ಖುಷಿಯ ಸಮಾಚಾರ ಯಾವುದಂದರೆ ಎಲ್ಲರಿಗೂ ಸಹ ತಂದೆಯ ಪರಿಚಯವನ್ನು ಕೊಡೋದು ಮೀಠೆ ಬಚ್ಚೆ ಬೇಹದ್ಕೆ ಬೇಹದಕ್ಕೆ ದ್ವಾರ ಹಮ್ಕೋ ಜೀವನ್ ಮುಕ್ತಿ ಕಿ ಖುರಾಕ್ ಹೇ ಬಾಬಾ ಅಂತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯಿಂದ ನಮಗೆ ಜೀವನ್ ಮುಕ್ತಿಯ ಖುರಾಕ್ ಸಿಗ್ತದೆ ಸತ್ಯುಗಮೇ ಭಾರತ ಜೀವನ್ ಮುಕ್ತ ಥಾ ಪಾವಂಥ ಬಾಪು ಬಹುತ್ ಬಡಿ ಉಂಚಿ ಖುರಾಕ್ ದೇತೆ ಹೇ ಸತ್ಯಯುಗದಲ್ಲಿ ಭಾರತ ಜೀವನ ಮುಕ್ತ ಇತ್ತು ಮತ್ತು ಪಾವನಾಗಿತ್ತು ತಂದೆ ಬಹಳ ದೊಡ್ಡ ಬಾಬಾ ಅಂತ ಬಾಪು ಬಹುತ್ ಬಡಿ ಉಂಚಿ ಖುರಾಕ್ ದೇತೆ ಹೇ ಎಂಥ ಶ್ರೇಷ್ಠ ಖುರಾಕನ್ನು ತಂದೆ ಕೊಡ್ತಾರೆ ತಪ್ತೋ ಗಾಯನ ಹೇ ಅತೀಂದ್ರೆ ಸುಖ ಪೂಚನ ಹೊತ್ತು ಗೋಪು ಸೆ ಪೂಚು ಅದಕ್ಕೋಸ್ಕರ ಗಾಯನ ಇದೆ ಅತೀಂದ್ರೆ ಸುಖ ಕೇಳಬೇಕು ಅಂದರೆ ಯಾರಿಗೆ ಕೇಳಬೇಕು ಗೋಪ ಗೋಪಿಯರಿಂದ ಕೇಳಿ ಯಹ ಜ್ಞಾನ ಅವ್ರ ಯೋಗಕ್ಕೆ ಫಸ್ಟ್ ಕ್ಲಾಸ್ ವಂಡರ್ಫುಲ್ ಹೇ ಬಾಬಾ ಅಂತಾರೆ ಇದು ಜ್ಞಾನ ಮತ್ತು ಯೋಗದ ಎಂಥ ಫಸ್ಟ್ ಕ್ಲಾಸ್ ಅಷ್ಟೇ ಅದ್ಭುತ ಆಹಾರ ಆಗಿದೆ ಅವರು ಆಹ್ ಖುರಾಕ್ ಏಕೆ ರುಹಾನಿ ಸರ್ಜನ್ ಕೆ ಪಾಸ್ ಹೇ ಬಾಬಾ ಅಂತಾರೆ ಮತ್ತೆ ಈ ಖುರಾಕ್ ಇರೋದು ಕೇವಲ ಒಬ್ಬ ಆತ್ಮಿಕ ಸರ್ಜನ್ ಹತ್ರನೇ ಇದೆ ಅಂತಾರೆ ಬಾಬಾ ಅವ್ರ ಕಿಸ್ಕೋ ಇಸ್ ಖುರಾಕ ಮಾಲೂಮ್ ಹೀನಿ ಹೇ ಈ ಬಾಬಾ ಅಂತಾರೆ ಖುರಾಕ್ ಅನ್ನೋದು ಪೌಷ್ಟಿಕ ಆಹಾರನೂ ಹೌದು ಜೊತೆಗೆ ಇದು ಒಂದು ಖುಷಿ ಜೈಸ ಖುರಾಕ್ನಹಿ ಇದರಂತಹ ಟಾನಿಕ್ ಇನ್ಯಾವುದೂ ಇಲ್ಲ ಈ ಟಾನಿಕ್ ಯಾರ ಹತ್ರ ಇದೆ ಅಂತಾರೆ ಬಾಬಾ ಏಕಿ ರೂಹಾನಿ ಸರ್ಜನ್ ಕೆ ಪಾಸ್ ಒಬ್ಬನೇ ರೂಹಾನಿ ಸರ್ಜನ ಹತ್ರ ಇದೆ ಬಾಬು ಕಹತೆ ಹೇ ಮಿಠೆ ಬಚ್ಚೋ ತುಮಾರೇಲಿಯೇ ಹತೇಲಿಪರ್ ಸೌಗಾತ್ಲಿ ಆಯಾ ಹ್ಞೂ ಬಾಬಾ ಅಂದರೆ ಮಕ್ಕಳೇ ನಿಮಗೋಸ್ಕರ ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತೊಗೊಂಡು ಬಂದಿದ್ದೀನಿ ಹೇಳ್ತಾರೆ ಬಾಬಾ ತುಮಾರೇಲಿಯೇ ತಿರಿ ಅರ್ಥಾತ್ ಹತೇಲಿಪರ್ ಸೌಗಾತ್ಲಿ ಆಯಾ ಹ್ಞೂ मुक्ति जीवन मुक्ति की यह सौगात मेरे पास ही रहती है कल्प कल्प में ही आकर तुमको देता हूँ फिर रावण चिन्ह लेता है बाबा अंतर मुक्ति जीवन मुक्ति सौगात नन हत्रने कल्प कल्प नान बर्तीनी ताव मकल के को रावण कित्कबिड़ता तो अभी तुम बच्चों को कितना खुशी का पारा चढ़ा रहना चाहिए ಅಂದಮೇಲೆ ಈಗ ನಾವು ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶ ಏರಿರಬೇಕು ತುಂಬ ಜಾನತೆ ಹೋ ಹಮಾರ ಏಕಿ ಬಾಪ್ ಟೀಚರ್ ಅವ್ರ ಸಚ್ಚ ಸಚ್ಚ ಸದ್ಗುರು ಹೇ ಜೋ ಹಮ್ಕೋ ಸಾಥ್ಲೇ ಜಾತೇ ಹೇ ಈಗಿದು ನಾವು ಮಕ್ಕಳಿಗೆ ಗೊತ್ತಿದೆ ಅಂತಾರೆ ಬಾಬಾ ನಮಗೆ ಒಬ್ಬ ತಂದೆಯೇ ಶಿಕ್ಷಕ ಮತ್ತು ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ ಅವರೇ ನಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮೋಸ್ಟ್ ಬಿಲವ್ಡ್ ಬಾಪ್ಸೇ ವಿಶ್ವಕ್ಕೆ ಬಾದಶಾಹಿ ಮಿಲ್ತೀ ಹೇ ಈಗ ನಾವು ಮಕ್ಕಳಿಗೆ ಮೋಸ್ಟ್ ಬಿಲುವೆಡ್ ತಂದೆಯಿಂದ ವಿಶ್ವದ ಬಾದಶಾಹಿ ಸಿಗ್ತದೆ ಯಹ ಕಂಬಾತ ಹೇ ಕ್ಯಾ ಬಾಬಾ ಅಂತರ ವಿಶ್ವದ ಬಾದಶಾಹಿ ಸಿಗೋದು ಇದೇನು ಕಡಿಮೆ ಮಾತೋ ಸದೈವ ಹರ್ಷಿತರ ಹಣ ಚಾಹಿಯೇ ಅಂದಮೇಲೆ ಬಾಬಾ ಅಂತರ ಮಕ್ಕಳು ಸದೈವ ಸದೈವ ಹರ್ಷಿತ ಇರಬೇಕು ಗಾಡ್ಲಿ ಸ್ಟೂಡೆಂಟ್ ಲೈಫ್ ಇಸ್ ದಿ ಬೆಸ್ಟ್ ಹೇಳ್ತಾರೆ ಬಾಬಾ ಎಲ್ಲದಕ್ಕಿಂತ ದಿ ಬೆಸ್ಟ್ ಲೈಫ್ ಯಾವುದು ಅಂದರೆ ಗಾಡ್ಲಿ ಸ್ಟೂಡೆಂಟ್ ಯಹ ಅಭಿ ಕಾಹಿ ಗಾಯನ ಹೇನಾ ಇದು ಈಗಿಂದೇ ಗಾಯನ ತಾನೆ ಫಿರ್ ನೈ ದುನಿಯಾ ಮೇ ಬಿ ತುಮ್ ಸದೈವ್ ಖುಷಿಯ ಮನಾತೆ ರಹಿಂಗೇ ನಂತರ ಹೊಸ ಜಗತ್ತಲ್ಲಂತೂ ಸದೈವ ಖುಷಿಯನ್ನು ಆಚರಿಸ್ತಾ ಇರ್ತೀವಿ ದುನಿಯಾ ನೆ ಜಾನ್ತಿ ಕಿ ಸಚ್ಚಿ ಸಚ್ಚಿ ಖುಷಿಯ ಕಬ್ ಮನಾಯಿ ಜಾತಿ ಹೇ ತಿಳಿಸ್ತಾರೆ ಬಾಬಾ ಜಗತ್ತಿನ ಜನರಿಗಂತೂ ಇದು ಗೊತ್ತೇ ಇಲ್ಲ ಸತ್ಯ ಸತ್ಯ ಖುಷಿಯನ್ನು ಯಾವಾಗ ಆಚರಿಸ್ಲಾಗ್ತದೆ ಮನುಷ್ಯನಗೂ ತು ಜ್ಞಾನ ಹೀ ಹೀನಿ ಮನುಷ್ಯರಿಗಂತೂ ಈ ಸತ್ಯಯುಗದ ಜ್ಞಾನ ಇಲ್ಲವೇ ಇಲ್ಲ ತೋ ಯೇ ಹಾಗಾಗಿ ಅವರು ಇಲ್ಲಿನೇ ಆಚರಿಸ್ತಾರೆ ಪರಂತು ಈ ದುನಿಯಾ ತಮೋ ಪ್ರಧಾನ್ ದುನಿಯಾಮೆ ಖುಷಿ ಕಾಸೆ ಆಯಿ ಆದರೆ ಬಾಬಾ ಅಂತಾರೆ ಇಸ್ ಪುರಾಣಿ ತಮೋಪ್ರಧಾನ ದುನಿಯ ಮೇ ಇದು ಹಳೆಯ ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬಂತು ಯಾತೋ ತ್ರಾಹಿ ತ್ರಾಹಿ ಕರ್ತೆ ರೇ ಕಿತ್ನಾ ದುಃಖಕ್ಕೆ ದುನಿಯಾ ಹೇ ಇಲ್ಲಂತೂ ಎಷ್ಟೊಂದು ತ್ರಾಹಿ ತ್ರಾಹಿ ಅಂತ ಅನುಭವ ಮಾಡ್ತಾರೆ ಯಾಕೆಂದರೆ ಇದು ಇರೋದೇ ದುಃಖಕ್ಕೆ ದುನಿಯಾ ಬಾಪ ತುಮ ಬಚ್ಚನಾ ಸಹಜ ರಾಸ್ತ ಬೇ ಗೃಹಸ್ಥ ವ್ಯವಹಾರ ಮೇಲೆ ರೇ ಕಮಲ್ ಫೂಲ್ ಸಮಾನ ರಹು ತಂದೆ ನಾವು ಮಕ್ಕಳಿಗೆ ಇಷ್ಟೊಂದು ಸಹಜ ಮಾರ್ಗವನ್ನು ತಿಳಿಸ್ತಾರೆ ಹೇಳ್ತಾರೆ ಬಾಬಾ ಗೃಹಸ್ಥ ವ್ಯವಹಾರದಲ್ಲಿ ಇರ್ತ ಕಮಲ ಪುಷ್ಪ ಸಮಾನ ಇರಿ ದಂಧಾ ಧೋರಿ ಆದಿ ಕರ್ತೆ ಬಿ ಮುಜೆ ಯಾದ ಕರ್ತೆ ರಹು ಭಲೆ ದಂಧ ದೂರಿ ಮಾಡಿರಿ ದಂಧಾ ದೂರಿ ಮಾಡ್ತಾ ಮಾಡ್ತಾ ನನ್ನನ್ನು ನೆನಪು ಮಾಡಿರಿ जैसे आशिक और माशिक होते हैं वह तो एक दो को याद करते रहते हैं वह उनका आशिक वह उनका माशिक होता है बाबर हेगे आशिक माशिक और माशिक्तर प्रियतम प्रियतम इनोरना नेप्तर इवर अियतम आगे और इवि प्रियतम आगे यहा यहा नहीं ಯಾತೋ ತುಂಬ ಸಭಿ ಮಾಶುಕ್ಕೆ ಜನ್ಮ ಜನ್ಮಾಂತರ ಸೇ ಆಶಕ್ ಹೋರತೆ ಹೋ ಆದರೆ ಇಲ್ಲಿ ಆ ಮಾತಲ್ಲ ಅಂತಾರೆ ಬಾಬಾ ಇಲ್ಲಿ ನಾವೆಲ್ಲರೂ ಸಹ ಒಬ್ಬ ಪ್ರಿಯತಮನಿಗೇನೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೇ ಇರು ಬಾಪ್ ಸಬಿ ತುಮಾರ ಆಶಕ್ನಹಿ ಬಂತಾಹೇ ಬಾಪ್ ಕಬಿ ತುಮಾರ ಆಶಕ್ನಹಿ ಬಂತಹ ಆದರೆ ಶಿವ್ ಎಂದಿಗೂ ಏನಾಗೋದಿಲ್ಲ ನಮಗೆ ಪ್ರಿಯತಮೇ ಆಗೋದಿಲ್ಲ ನಾವು ಅವನಿಗೆ ಪ್ರಿಯತಮೆಯರು ತಮೋಸ್ ಮಾಶುಕ್ಸೆ ಮಿಲ್ನೇಕೆಲಿಯೇ ಯಾದ ಕರ್ತೆ ಹೋ ಬಾಬಾ ಅಂತಾರೆ ನೀವು ಆ ಮಾಶುಕನನ್ನು ಮಿಲನ ಮಾಡೋದಕ್ಕೇ ನೆನಪು ಮಾಡ್ತಾ ಬಂದಿದ್ದೀರಿ ಜಬ್ ದುಃಖ ಜಾಸ್ತಿ ಹೋತಾ ಹೇ ತೋ ಜಾಸ್ತಿ ಸುಮ್ಮಿರಣ್ ಕರ್ತೆ ಹೇ ಇನ್ನು ಹೆಚ್ಚೆಚ್ಚಿಗೆ ಸ್ಮರಣೆ ಮಾಡೋದು ಯಾವಾಗಂದರೆ ಯಾವಾಗ ದುಃಖ ಜಾಸ್ತಿ ಆಗ್ತದೋ ಆಗ ಇನ್ನೂ ಜಾಸ್ತಿ ನೆನಪು ಮಾಡ್ತಾರೆ ಗಾಯನ ಬಿ ಹೇ ದುಃಖಮೆ ಸಿಮ್ರಣ್ ಸಬ್ ಕರೆ ಸುಖಮೆ ಕರೆ ನಾ ಕೋಯಿ ಗಾಯನನು ಸಹ ಇದೆ ದುಃಖದಲ್ಲಿ ಎಲ್ಲರೂ ಸಿಮರಣೆ ಮಾಡ್ತಾರೆ ಸುಖದಲ್ಲಿ ಇರುವಾಗ ಯಾರೂ ಮಾಡೋದಿಲ್ಲ ಈ ಸಮಯ ಬಾಪು ಬಿ ಸರ್ವಶಕ್ತಿವಾನ್ ಹೇ ತೋ ದಿನ ಪ್ರತಿದಿನ ಮಾಯಾ ಭೀ ಸರ್ವಶಕ್ತಿವಾನ್ ತಮೋಪ್ರಧಾನ ಹೋತಿ ಜಾತಿ ಹೇ ಬಾಬಾ ಅಂತಾರೆ ತಂದೆ ಅಂತೂ ಸರ್ವಶಕ್ತಿವಾನ ಇದ್ದಾರೆ ಅಷ್ಟೆಲ್ಲ ಮಾಯನು ಮಾಯೇನು ದಿನ ಪ್ರತಿದಿನ ಅದು ಸರ್ವಶಕ್ತಿವಾನ ಆಗ್ತಾ ತಮೋ ಪ್ರಧಾನ ಹೋತಿ ಜಾತಿ ಹೇ ಮತ್ತು ತಮೋ ಪ್ರಧಾನ ಆಗ್ತಾ ಹೋಗ್ತದೆ ಇಸ್ಲಿಯೇ ಅಬ್ಬಾಪ ಕತೆ ಮೀಠೆ ಬಚ್ಚೆ ದೇಹಿ ಅಭಿಮಾನಿ ಬನೋ ಅದಕ್ಕೋಸ್ಕರ ತಂದೆ ಹೇಳ್ತಾರೆ ಮಕ್ಕಳೇ ಆತ್ಮಾಭಿಮಾನಿ ಅಭಿಮಾನಿ ಆಗ್ರಿ ಅಪನೆ ಕೋ ಆತ್ಮ ಸಮಜ ಮುಪಕೋ ಯೋ ಅವ್ರ ಸಾತ್ ಸಾಥ್ ದೈವಿ ಗುಣ ಧಾರಣ ಕರೋ ಬಾಬಾ ಅಂತಾರೆ ಮಕ್ಕಳೇ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಾನು ತಂದೆಯನ್ನು ನೆನಪು ಮಾಡಿರಿ ಬರೀ ನೆನಪು ಅಲ್ಲ ಜೊತೆ ಜೊತೆಗೆ ಏನು ಬೇಕಂತಾರೆ ಬಾಬಾ ದೈವಿ ಗುಣನೂ ಧಾರಣೆ ಮಾಡಿರಿ ತುಂಬ ಏಸೆ ಬಂಜ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಗ ನೀವು ಈ ರೀತಿ ಅರ್ಥಾತ್ ಲಕ್ಷ್ಮೀನಾರಾಯಣ ಆಗ್ತೀರಿ ಇಸ್ ದುನಿಯಾ ಮುಖ್ಯ ಬಾತ್ ಹೇ ಹೇ ಯಾದಕಿ ಉಂಚಾತೆ ಉಂಚ ಬಾಪ್ಕೋ ಬಹುತ ಪ್ಯಾರ್ ಸ್ನೇಹಸೆ ಯಾದ ಕರ್ನಾ ಚಾಹಿಯೇ ಬಾಬಾ ಅಂತಾರೆ ನಾವು ಮಕ್ಕಳು ಇಸ್ ಪಡಾಯಿ ಮುಖ್ಯ ಬಾತ ಹೇ ಯಾದಕಿ ಈ ಶಿಕ್ಷಣದಲ್ಲಿ ಮುಖ್ಯ ಮಾತು ಇರೋದೇ ನೆನಪಿನದು ಅಂದಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಹೆಂಗೆ ನೆನಪು ಮಾಡ್ಬೇಕಂತಾರೆ ಬಾಬಾ ಉಂಚಾತೆ ಉಂಚ ಬಾಪ್ಕೋ ಬಹುತು ಪ್ಯಾರ್ ಸ್ನೇಹಸೆ ಯಾವುದುಕರ್ಣ ಚಾಹೆ ಬಹಳ ಪ್ರೀತಿಯಿಂದ ಅಷ್ಟೇ ಸ್ನೇಹದಿಂದ ನೆನಪು ಮಾಡಿ ಯಂಚತೆ ಉಂಚ ಬಾಪಿ ಹಿ ನೈ ದುನಿಯಾ ಸ್ಥಾಪನ ಕರ್ನೆ ವಾಲ ಹೇ ಯಾಕೆಂದರೆ ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡೋರಾಗಿದ್ದಾರೆ ಹೇಳ್ತಾರೆ ಬಾಬಾ ಬಾಪತೆಯ

ಪತಿತ್ ಪಾವನ ಬಾಪ ಕಹತೆ ತುಮ ಬಹುತ ಪತಿತ್ ಬನ್ ಗೇ ಹೋ ಇಸ್ಲಿಯೇ ಅಬ್ಬ ತುಮ ಮುೋ ತೋ ತುಮ ಪಾವನ ಬನ್ ಅವ್ರು ಪಾವನ್ ದುನಿಯಾ ಕಾ ಮಾಲಿಕ ಬನ್ ಜಾಂಗೇ ಹೇಳ್ತಾರೆ ಬಾಬಾ ಮಕ್ಕಳೇ ಈಗ ನೀವು ಬಹಳ ಪತಿತಾಗ್ಬಿಟ್ಟಿದ್ದೀರಿ ಯಾರು ಹೇಳ್ತಿದ್ದಾರೀ ಮಾತು ಪತಿತ ಪಾವನ ತಂದೆ ಹೇಳ್ತಿದ್ದಾರೆ ನೀವು ಬಹಳ ಪತಿತ ಆಗಿಬಿಟ್ಟಿದ್ದೀರಿ ಅದಕ್ಕೋಸ್ಕರ ನನ್ನ ನೆನಪು ಮಾಡ್ರಿ ನೀವು ಪಾವನರಾಗಿ ಪಾವನ ಜಗತ್ತಿನ ಮಾಲೀಕ ಆಗ್ತಿರ ಪತಿತ್ ಪಾವನ ಕೊಲಾತೆ ಹೇನ ಪತಿ ತ ಪಾವನೇ ಕರಿತರಿ ತಾನೆ ಹೇ ಆಯ್ತು ಜರು ಪಾವನ ಬನ್ನ ಪಡೆ ಈ ತಂದೆ ಬಂದಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಪಾವನರಾಗಲೇಬೇಕು ಬಾಪ್ ದುಃಖ ಹರ್ತಾ ಸುಖ ಕರ್ತಾ ಹೇ ಬರೋಬರ ಸ್ವರ್ಗ ಮೇ ಪಾವನ ದುನಿಯ ತೋ ಸಭಿ ಸುಖಿ ಥೇ ಬಾಬಾ ಅಂತಾರೆ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಜಗತ್ತು ಇತ್ತು ಎಲ್ಲರೂ ಸಹ ಸುಖಿತಿ ಅಬ್ಬ ಬಾಪ ಫಿರ್ಸೆ ಕಾತೆ ಬಚ್ಚೆ ಶಾಂತಿ ಧಾಮ ಅವ್ರ ಸುಖಧಾಮಕ್ಕೂ ಯಾವುದು ಕರ್ತೇರೋಹೋ ಈಗ ತಂದೆ ಪುನಃ ತಿಳಿಸ್ತಾರೆ ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡ್ತಾಯಿರಿ ಅಭಿಹೇಯ್ ಸಂಗಮ ಯುಗ್ ಕಿವಯ್ಯ ತುಮಕೋ ಇಸ್ ಪಾರ್ಸೆ ಉಸ್ ಪಾರ್ಜಾತೆ ಹೇ ಹೇಳ್ತಾರೆ ಬಾಬಾ ಮಕ್ಕಳೇ ಈಗಿದು ಸಂಗಮ ಯುಗ ಆಗಿದೆ ಖಿವಯ್ಯ ತಂದೆ ನಮ್ಮನ್ನ ಈಗ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ ನಯ್ಯಾ ಕೊಯ್ ಏಕ್ ನಹಿ ಸಾರಿ ದುನಿಯಾ ಜೈಸೆ ಏಕ್ ಬಡಾ ಜಹಾಜ್ ಹೇ ಅದು ಸಹ ದೋಣಿ ಅಂದರೆ ಒಂದೇ ಅಲ್ಲ ಅಂತಾರೆ ಬಾಬಾ ಇಡೀ ವಿಶ್ವದ್ದೇ ಒಂದು ಇಡೀ ಜಗತ್ತೇ ಒಂದು ದೊಡ್ಡ ಹಡಗು ಉನ್ಕೋ ಪಾರ್ಲೆ ಜಾತೇ ಹೇ ಇದನ್ನು ಬಾಬಾ ಈಗ ಪಾರು ಮಾಡ್ತಾರೆ ತುಂಬ ಮೀಠೆ ಬಚ್ಚೋನ್ಕೋ ಕಿತ್ತನಿ ಖುಷಿಯ ಹೋನಿ ತುಮಾರೆಲಿ ತುಮಾರೆಲಿಯತ್ತೋ ಸದೈ ಖುಷಿ ಖುಷಿ ಹೇ ನಾವು ಮಧುರ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿರ್ಬೇಕಂತಾರೆ ಬಾಬಾ ಯಾಕೆಂದರೆ ನಮಗೆ ಸದೈವ ಖುಷಿನೇ ಖುಷಿ ಬೇಹದ್ಕ ಬಾಪ್ ಹಮ್ಕೋ ಪಡಾ ಪಡಾರಹೇ ಹೇ ವಾಹ ಏನಂತ ಖುಷಿ ಇರ್ಬೇಕಂತೆ ವಾಹ ಯಾಕೆಂದರೆ ನಮಗೆ ಬೇಹದ್ದಿನ ತಂದೆ ಓದಿಸ್ತಿದ್ದಾರೆ ಯಾತು ಕಬ್ ನ ಸುನಾ ನ ಪಡ ಭಗವಾನ್ ವಾಚ್ ಮೈ ತುಮ್ ರೂಹಾನಿ ಬಚ್ಚೋಂಕು ರಾಜ್ಯಕ್ಕೆ ಸಿಕ್ಕಹ ಹ್ಞೂ ತೋ ಪೂರಿ ರೀತಿ ಸಿಕ್ಕನ ಚಾಹಿ ಬಾಬಾ ಅಂತಾರೆ ಈ ಮಾತನ್ನು ಎಲ್ಲೂ ಸಹ ನಾವು ಕೇಳಿಲ್ಲ ಓದಿಲ್ಲ ಏನಂದರೆ ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ ಅಂತ ಅಂದಮೇಲೆ ಈಗ ಭಗವಾನ್ ವಾಚಿದೆ ಬಾಬಾ ಹೇಳ್ತಾರೆ ನಾನು ನಿಮಗೆ ರಾಜಯುಗವನ್ನು ಕಲಿಸ್ತಾ ಇದ್ದೀನಿ ಅಂದಮೇಲೆ ನೀವೀಗ ಪೂರ್ಣ ರೀತಿಯಿಂದ ಸಿಕ್ ನಾಹೆ ಹೇಳ್ತಾರೆ ಬಾಬಾ ಪೂರ್ಣ ರೂಪದಲ್ಲಿ ನೀವೀಗ ಇದನ್ನು ಕಲೀರಿ ಆ ಕಲಿಯೋದಂದ್ರೆ ಅರ್ಥ ಧಾರಣಾ ಕರ್ಣಿ ಚಾಹಿಯೇ ಬಾಬಾ ಅಂತಾರೆ ಧಾರಣೆ ಮಾಡಬೇಕಾಗಿದೆ ಪೂರಿ ರೀತಿ ಪಡ್ನಾ ಚಾಹೆ ಪೂರ್ಣ ರೂಪದಲ್ಲಿ ಓದಬೇಕಾಗಿದೆ ಪಡಾಮಿ ಪಡಾಯಿ ಮೇ ನಂಬರ್ ವಾರ್ತು ಸದೈ ಹೋತೇ ಹೇ ಶಿಕ್ಷಣದಲ್ಲಂತೂ ಯಾವಾಗಲೂ ನಂಬರ್ ವಾರ್ ಇದ್ದೇ ಇರ್ತಾರೆ ಅಂತಾರೆ ಬಾಬಾ ತಿಳಿಸ್ತಾರೆ ಬಾಬಾ ಉನ್ಕೋ ಬಾಬಾ ಅಂತಾರೆ ಅಪ್ನೆ ಕೂದ ಚಾಹಿಯೇ ಮೇ ಉತ್ತಮ ಹೂ ಮಧ್ಯಮ್ ಹೂ ವಾ ಕನಿಷ್ಠ ಶಿಕ್ಷಣದಲ್ಲಿ ಏನು ನಂಬರ್ ವಾರ್ ಇರ್ತಾರಂದರೆ ಉತ್ತಮ ಮಧ್ಯಮ ಕನಿಷ್ಠ ಈಗ ಅದರಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕಂತಾರೆ ಬಾಬಾ ನಾನು ಉತ್ತಮ ಇದ್ದೀನ ಮಧ್ಯಮ ಇದ್ದೀನ ಅಥವಾ ಕನಿಷ್ಠ ಇದ್ದೀನ ಬಾಬ್ ಕತೆ ಹೇ ಅಪ್ಪನೇ ಕುದ್ದಿಕ್ಕು ಮೇ ಉಂಚಾ ಪದ ಪಾನೇಕೆ ಲಾಯಕ್ ಹ್ಞೂ ಮತ್ತು ಬಾಬಾ ಅಂತಾರೆ ಮಕ್ಕಳಿಗೆ ತಮ್ಮನ್ನ ತಾವು ನೋಡ್ಕೊಳ್ಳಿ ನಾನು ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಯೋಗ್ಯ ಇದ್ದೀನ ರುಹಾನಿ ಸರ್ವಿಸ್ ಕರ್ತಾ ಹ್ಞೂ ಹಾಗಾದರೆ ಶ್ರೇಷ್ಠ ಪದವಿಗೆ ಏನಂತಾರೆ ಬಾಬಾ ರೂಹಾನಿ ಸರ್ವಿಸ್ ಆಧಾರ ಹಾಗಾದರೆ ಆತ್ಮಿಕ ಸರ್ವಿಸನ್ನು ಮಾಡ್ತಾ ಇದ್ದೀನ ಕ್ಯೂಕಿ ಬಾಬು ಕರ್ತೇ ಬಚ್ಚೆ ಸರ್ವಿಸೇಬಲ್ ಬನೋ ಫಾಲೋ ಕರು ಯಾಕಂದ್ರೆ ಬಾಬಾ ಹೇಳಿದ್ದಾರೆ ಮಕ್ಕಳೇ ಸರ್ವಿಸೇಬಲ್ ಆಗ್ರಿ ಫಾಲೋ ಮಾಡಿ ಮೇ ಆಯಾ ಹಿ ಹೂ ಸರ್ವಿಸ್ ಕೇಲಿಯೇ ಬಾಬಾ ಅಂತಾರೆ ನಾನು ಬಂದಿರೋದೇ ಯಾವುದಕ್ಕೋಸ್ಕರ ಅಂದರೆ ನಾನು ಬಂದಿರೋದೇ ಸರ್ವಿಸ್ಗೋಸ್ಕರ ರೋಜ್ ಸರ್ವಿಸ್ ಕರ್ತಾ ಹೂ ಇಸ್ಲಿಯೇತೋ ಯ ರಥಲಿಯ ಹೇ ಪ್ರತಿದಿನ ತಂದೆ ಸರ್ವಿಸ್ ಮಾಡೋದಕ್ಕೋಸ್ಕರನೇ ನಾನು ಈ ರಥವನ್ನು ತಗೊಂಡಿದ್ದೀನಿ ಅಂತಾರೆ ಬಾಬಾ ಇನ್ಕಾ ರಥ ಬಿಮಾರ್ ಪಡ್ಜಾತ ಹೇ ತೋ ಬಿ ಹೂ ಭೇ ಈ ರಥವನ್ನು ನಾನು ಸರ್ವಿಸ್ ಮಾಡೋದಕ್ಕೆ ತಗೊಂಡಿದ್ದೀನಿ ಒಂದು ವೇಳೆ ಇದು ರಥ ಏನಾದರೂ ಕಾಯಿಲೆ ಆಗಿಬಿಟ್ರೆ ಏನಂತಾರೆ ಬಾಬಾ ನಾನು ಇವರಲ್ಲಿ ಕುಳಿತು ಮುರಳಿಯನ್ನು ಬರಿತೀನಿ ಮುಖ ಸೆತ್ತು ಬೋಲ್ನ ಹಿಸ್ತೇ ತೊ ಮೇಲಿಕ್ಕದೆ ತಾಂ ಯಾಕಂದ್ರೆ ಮುಖದಿಂದ ಮಾತಾಡ್ಲಿಕ್ಕಂತೂ ಹೇಳಲಿಕ್ಕಂತೂ ಆಗೋದಿಲ್ಲ ಅಷ್ಟೊತ್ತಿಗೆ ನಾನು ಬರೆದು ಕೊಡ್ತೀನಿ ಅಂತಾರೆ ಬಾಬಾ ಬರಿತೀನಿ ತಾಕಿ ಬಚ್ಚೊಂಕೆಯಲ್ಲಿ ಮುರಳಿ ಮಿಸ್ನ ಹೋ ಯಾಕೆ ಅಷ್ಟು ಬರೀತಾರೆ ಬಾಬಾ ರಥ ಬಿಮಾರಿದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆದರೂ ಬಿಡೋದಿಲ್ಲ ಯಾಕಂದರೆ ಮಕ್ಕಳಿಗೆ ಮಕ್ಕಳಿಗೆ ಮುರುಳಿ ಮಿಸ್ ಆಗಬಾರ್ದು ತು ಮೇ ಬಿ ಸರ್ವಿಸ್ ಪರ್ ಹೂನಾ ಆದಮೇಲೆ ನಾನು ಸಹ ಸರ್ವಿಸಲೇ ಇದ್ದೀನಿ ತಾನೆ ಯಹ ಹೇ ರೂಹಾನಿ ಸರ್ವೀಸ್ ಆದರೆ ಇದು ಇದು ರುಹಾನಿ ಸರ್ವಿಸ್ ಅಂತಾರೆ ಬಾಬಾ ತುಂಬಿ ಬಾತ್ಕಿ ಸರ್ವಿಸ್ ಮೇ ಲಗ್ ಜಾವು ಮಕ್ಕಳೇ ನೀವು ಸಹ ತಂದೆ ಸರ್ವಿಸ್ನಲ್ಲಿ ತೊಡಗಿಬಿಡಿ ಆನ್ ಗಾಡ್ ಫಾದರ್ಲಿ ಸರ್ವೀಸ್ ಯಾವ ಸರ್ವಿಸಲ್ಲಿ ಅಂತಾರೆ ಬಾಬಾ ಗಾಡ್ ಫಾದರನ ಸೇವೆಯಲ್ಲಿ ಈಶ್ವರ್ಯ ಸೇವೆಯಲ್ಲಿ ಬಾಪ್ ಹೀ ತುಮ್ಕೋ ಸಾರೆ ವಿಶ್ವಕ ಮಾಲೀಕ್ ಬ ನಾನೇ ಆಯೇ ಹೇ ಬಾಬನೇ ಈಗ ನಾವು ಮಕ್ಕಳನ್ನು ಸಾರೆ ವಿಶ್ವಕ ಮಾಲೀಕ್ ಇಡೀ ವಿಶ್ವದ ಮಾಲೀಕ ಮಾಡಲಿಕ್ಕೆ ಬಂದಿದ್ದೀನಿ ಅಂತಾರೆ ಜೋ ಅಚ್ಚ ಪುರುಷಾರ್ಥ ಕರ್ತೇ ಹೇ ಒನ್ಕೋ ಮಹಾವೀರ್ ಕಹ ಜಾತ ಅದರಲ್ಲಿ ಯಾರು ಒಳ್ಳೆಯ ಪುರುಷಾರ್ಥ ಮಾಡ್ತಾರೋ ಅವರನ್ನು ಮಹಾವೀರ್ ಅಂತ ಹೇಳಲಾಗ್ತದೆ देखा जाता है कौन महावीर है जो बाबा के डायरेक्शन पर चलते हैं है नोडल्तर यार तंदिया डायरेक्शन नते नड़ीतारे बाप का फरमान है अपने आत्मा अपने को आत्मा समझ भाई भाई देखो इन दो आदेश ये नंद्रे निमन्ना आत्मा ಅಂತ ತಿಳ್ಕೋಳಿ ನೋಡಬೇಕು bhai bhai ಪ್ರತಿಯೊಬ್ಬರನ ಆತ್ಮ ಸೋದರ ಸೋದರ ಅಂತ ನೋಡ್ರಿ ಈ శరీರ್ کو بھول जाओ बाबा ಅಂತರಿ શરીરವನ್ನ ಈ શરીરವನ್ನ ಮರ್ತ ಬಿಡಿ ಬಾಬಾ ಬಿ શરીર کو نہیں دیکھتے ہیں ಯಾಕಂದ್ರೆ ಬಾಬಾ ಎಂದಿಗೂ શરીરವನ್ನ ನೋಡೋದಿಲ್ಲ ಬಾಪ್ ಕರ್ತೆ ہیں میں आत्माओं को आत्मा देखता हूं ಸ್ವತಃ ತಂದೆ ಹೇಳ್ತಾರೆ ನಾನು ಮಾತ್ರ ನೋಡೋದು ಸದೈವ ಸದೈವ ಆತ್ಮಗಳನ್ನೇ ನಾನು ನೋಡ್ತೀನಿ ಅಂತಾರೆ ಬಾಕಿ ಯಾತ್ವ ಜ್ಞಾನ ಹೇ ಕಿ ಆತ್ಮ ಶರೀರ ಬಿಗರ್ ಬೋಲ್ನ ಹೆಸಕ್ತಿ ಆದರೆ ಬಾಬಾ ಅಂತಾರೆ ಬಾಕಿ ಯಾ ಜ್ಞಾನ ಹೇ ಇನ್ನು ಈ ಜ್ಞಾನ ಅಂತೂ ಇದೆ ಏನಂದರೆ ನಾವು ಆತ್ಮ ಶರೀರ ಇಲ್ಲದೆ ಅಂತೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಮಾತಾಡಬೇಕಾದ್ರೆ ಏನು ಬೇಕೇ ಬೇಕು ಶರೀರ ಅಂತೂ ಬೇಕೇ ಬೇಕು ಮೇ ಬಿ ಶರೀರ ಮೇ ಆಯಾ ಹೋ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೀನಿ ಅಂತಾರೆ ಬಾಬಾ ಲೋನ್ ಲೀಯ ಹೂವು ಹೇ ಶರೀರಕ್ಕೆ ಸಾತ್ ಹಿ ಆತ್ಮ ಪಡ್ಸಕ್ತಿ ಹೇ ಕಿ ಬೈಟಕ್ ಯಹ ಹೇ ಬಾಬಾ ಅಂತರೆ ಆತ್ಮ ಓದೋದು ಯಾವಾಗಂದರೆ ಶರೀರದ ಜೊತೆಗಿದ್ದಾಗಲೇ ಬಾಬಾನ ಬೈಠಕ್ಕೆ ಸಹ ಈಗಿದೆ ಶರೀರದಲ್ಲಿ ಇದೆ ಯಹ ಹೇ ಅಕಾಲ ತಕ್ತ್ ಇದುವೇ ಅಕಾಲ ಸಿಂಹಾಸನ आत्मा अकाल मूर्त है आत्मा कब छोटी बड़ी नहीं होती। बाबा यह है अकाल तक। दो अकाल सिंहसन आत्मा अकाल मूरत है। आत्मा कब छोटी बड़ी नहीं होती शरीर शरीर छोटा बड़ा होता है बाबा अंतर आत्मा तो अकाल अंतरे बाबा ಅಂದರೆ ಆತ್ಮ ಎಂದಿಗೂ ಚಿಕ್ಕದು ದೊಡ್ಡದು ಆ ರೀತಿ ಆಗೋದಿಲ್ಲ ಭಲೆ ಈ ಶರೀರ ಏನಾಗ್ಬೋದು ಈ ಶರೀರ ಚಿಕ್ಕದು ದೊಡ್ಡದು ಯಾಕೆಂದರೆ ಹುಟ್ಟಿದಾಗ ಶೇಷಾವಸ್ಥೆ ಆಮೇಲೆ ಬಾಲ್ಯಾವಸ್ಥೆ ಯುವಾವಸ್ಥೆ ಯುವ ಅವಸ್ಥೆ ವೃದ್ಧ ಅವಸ್ಥೆ ಹೀಗೆ ಇದು ಬಾಬಾ ಅಂತಾರೆ ಛೋಟ ಬಡ ಆಗ್ತದೆ ಶರೀರ ಆದರೆ ಆತ್ಮ ಮಾತ್ರ ಆ ರೀತಿ ಆಗೋದಿಲ್ಲ ಜೋ ಬಿ ಆತ್ಮ ಯೇ ಹೇ ಒಂದು ಸಬೀಕ ತಕ್ತಿಯ ಬ್ರಟಿಕಾ ಬೀಚ್ ಹೇ ಯಾರೆಲ್ಲ ಆತ್ಮ ಇದ್ದಾರೋ ಎಲ್ಲ ಆತ್ಮಗಳದ್ದು ಸಹ ಸಿಂಹಾಸನ ಎಲ್ಲಿ ಅಂತಾರೆ ಬಾಬಾ ಇಬ್ರು ಕುಟಿಯ ಮಧ್ಯದಲ್ಲಿನೇ ಆತ್ಮ ವಿರಾಜಮಾನ್ ಇರ್ತದೆ ಅದೇ ಅದರದ್ದು ಸಿಂಹಾಸನ ಶರೀರ ತು ಸಭಿಕೆ ಭಿನ್ನ ಭಿನ್ನ ಹೋತೆ ಹೇ ಕಿಸ್ಕೋ ಅಕಾಲ ತಕ್ತ ಪುರುಷ್ಕಾಹೆ ಕಿಸ್ಕ ಅಕಾಲ ತಕ್ತ ಸ್ತ್ರೀಕಾ ಹೇ ಶರೀರ ಅಂತೂ ಎಲ್ಲರದ್ದು ಭಿನ್ನ ಭಿನ್ನವಾಗಿ ಇರ್ತದೆ ಅಂತಾರೆ ಬಾಬಾ ಕೆಲವ್ರದ್ದು ಅಕಾಲ ಸಿಂಹಾಸನ ಯಾವುದಿರ್ತದೆ ಪುರುಷರ್ದಿ ಇರ್ತದೆ ಇನ್ನು ಕೆಲವರು ಅಕಾಲ ಸಿಂಹಾಸನ ಇರ್ತದೆ ಬಾಬಾ ಅಂತಾರೆ ಅಕಾಲ ತಕ್ತ ಬಾ ಕೆಲವ್ರದ್ದು ಅಕಾಲ ಸಿಂಹಾಸನ ಮಗುವಿಂದಿರ್ತದೆ ಇನ್ನು ಇನ್ ಕೆಲವರು ದರುದ್ಧರ್ದು ಬಾಪ್ಟ ಬಚ್ಚೊಂಕೋ ರೂಹಾನಿ ಡ್ರಿಲ್ ಸಿಖಲಾತೆ ಹಬ್ಬ ಕೊ ಬಾತೋ ಪಹಲೆ ಅಪೇತ್ ಬಾಬಾ ನಾವು ಮಕ್ಕಳಿಗೆ ಆತ್ಮಿಕ ಡ್ರಿಲನ್ನು ಕಲಿಸ್ತಾರೆ ಏನು ಆತ್ಮಿಕ ಡ್ರಿಲ್ ಅಂದರೆ ಬಾಬಾ ಅಂತಾರೆ ಮಕ್ಕಳೇ ನೀವು ಯಾರ ಜೊತೆ ಆದರೂ ಸಹ ಮಾತಾಡಬೇಕಾದ್ರೆ ಫಸ್ಟ್ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಆಮೇಲೆ ಹಮ್ ಆತ್ಮ ಫಲಾನೆ ಬಾಯಿಸಿ ಬಾತ್ ಹೇ ನಾವು ಆತ್ಮ ಇಂತಹ ಸಹೋದರರ ಜೊತೆಗೆ ಮಾತಾಡ್ತಾ ಇದ್ದೀನಿ ಹೀಗೆ ಪ್ರಾಕ್ಟೀಸ್ ಮಾಡಿ ಬಾಪ್ ಬಾಪ್ಕ ಪೈಗಾಮ್ ದೇತೆ ಹೇ શુબાબા કો યાદ કરો આ આત્મા ભાઈ કે ઈ સંદેશા વન કોટતા ઈ દીવી શુબાબરવરના નેનપ માડી યાદ સિહી જંક ઉતરની હે સોને મે જબ આલાય પડતી હે તો સોને કી વેલ્યુ બાબા અંતરે નેનપિનિંદને જંક ઇળદ હોખતદે હેગે ચિન્નદલી એનાદ્ર સહ કલમશ મિક્સ આયતો અંદરે અષ્ટતિક ચિન્નદ બેલે કમ હો જાતી હે સોને કી વેલ્યુ હી કમ હો જાતી હે ಆ ಚಿನ್ನದ ಬೆಲೆನೇ ಕಡಿಮೆ ಆಗಿಬಿಡ್ತದೆ ತುಮ್ ಆತ್ಮಾವ ಮೇ ಬಿ ಜಂಕ್ ಪಡನೆ ತುಮ್ ಅದೇ ರೀತಿ ನಾವು ಆತ್ಮದಲ್ಲೂ ಸಹ ಜಂಕ್ ಬಂದಿರೋದ್ರಿಂದ ಏನಾಯ್ತು ಅಂತಾರೆ ಬಾಬಾ ತುಮ್ ವ್ಯಾಲ್ಯೂಲೆಸ್ ಹೋ ಹೋಗಯ್ಯೋ ನೀವು ವ್ಯಾಲ್ಯೂಲೆಸ್ ಆಗಿಬಿಟ್ಟಿದ್ದೀರಿ ಅಬ್ಬ ಫಿರ್ ಪಾವನ ಬನ್ನ ಹೇ ಈಗ ಮತ್ತು ಪುನಃ ಪಾವನ ಆಗಬೇಕಾಗಿದೆ ತುಮ್ ತುಂಬ ಆತ್ಮಾವ್ಕೋ ಅಬ್ಬ ಜ್ಞಾನಕ್ಕೆ ತೀಸ್ರಾ ನೇತ್ರ ಮಿಲಾ ಹೇ ಉಸ್ ಸೇ ಮಕ್ಕಳೇ ಈಗ ನೀವು ಆತ್ಮಗಳಿಗಂತೂ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ ಅಂತಾರೆ ಬಾಬಾ ಹಾಗಾದರೆ ಈ ನೇತ್ರದಿಂದ ಏನನ್ನ ನೋಡಬೇಕು ಹೊಸ ನೇತ್ರಸೇ ಅಪ್ಪನೇ ಬಾಯಿಯೊಂಗೆ ಕುದ್ದಿಕ್ಕು ಈ ನೇತ್ರದಿಂದ ನಿಮ್ಮ ತಮ್ಮ ಸಹೋದರರನ್ನು ನೋಡಿ ಬಾಯಿ ಬಾಯಿ ಖುದ್ದಿಕ್ನೆ ಸೇ ಕರ್ಮೇಂದ್ರಿಯ ಕಬ್ ಚಂಚಲ್ ಹೊಂಗಿ ಬಾಬಾ ಅಂತಾರೆ ಸಹೋದರ ಸಹೋದರರನ್ನೇ ನೋಡೋದ್ರಿಂದ ಎಂದಿಗೂ ಕರ್ಮೇಂದ್ರಿಯಗಳು ಚಂಚಲ ಆಗೋದಿಲ್ಲ ರಾಜ್ ಭಾಗ್ಯಲೇನಾ ಹೇ ವಿಶ್ವಕ ಮಾಲೀಕ್ ಬನ್ನ ಹೇ ತೋಯಹ ಮೆಹನತ್ ಕರು ಅಂತಾರೆ ಬಾಬಾ ಮಕ್ಕಳೇ ರಾಜ್ಯ ಭಾಗ್ಯ ಪಡ್ಕೋಬೇಕಾಗಿದೆ ವಿಶ್ವದ ಮಾಲೀಕರಾಗಬೇಕು ಅಂದಮೇಲೆ ಈ ಪರಿಶ್ರಮವನ್ನು ಈ ಪರಿಶ್ರಮವನ್ನು ಮಾಡಿ ಭಾಯಿ ಭಾಯಿ ಸಮಾಜ್ ಸಬಿಕೋ ಜ್ಞಾನ್ದು ಸೋದರ ಸೋದರ ಅಂತ ತಿಳಿದು ಎಲ್ಲರಿಗೂ ಸಹ ಜ್ಞಾನವನ್ನು ಕೊಡಿ ತೋಫಿರಿಯ ಹಟ್ಟೆವು ಪಕ್ಕಿ ಹೋ ಜಿ ನಾವು ಆತ್ಮ ಬಾಯಿ ಬಾಯಿ ಅಂತ ನೋಡೋದಿದೆ ಆತ್ಮ ಬಾಯಿಗೆ ಜ್ಞಾನವನ್ನು ಕೊಡ್ತೀವಿ ಅಂದರೆ ಅದೇ ಅಭ್ಯಾಸ ಪಕ್ಕ ಆಗ್ಬಿಡ್ತದೆ ಸಚ್ಚೆ ಸಚ್ಚೆ ಬ್ರದರ್ಸ್ ತುಮ್ ಸಬಿ ಹೋ ಸತ್ಯ ಸತ್ಯ ಸಹೋದರರು ತಾವೇ ಆಗಿದ್ದೀರಿ ಬಾಪ್ ಬಿ ಊಪರ್ಸೆ ಆಯೆ ಹೇ ತುಂಬಿ ಆಯೆ ಹೋ ಬಾಪ್ ಬಚ್ಚೋ ಸಹಿತ ಸರ್ವಿಸ್ ಕರ್ರಹೇ ಹೇ ಬಾಬಾ ಅಂತಾರೆ ತಂದೆ ಮೇಲಿನಿಂದ ಬಂದಿದ್ದಾರೆ ನೀವು ಸಹ ಬಂದಿದ್ದೀರಿ ಈಗ ತಂದೆ ಬಚ್ಚೋ ಸಹಿತ ಸರ್ವಿಸ್ ಕರ್ ಕರ್ರಹೇ ಹೇ ಮಕ್ಕಳ ಸಹಿತವಾಗಿ ಸರ್ವಿಸ್ ಮಾಡ್ತಿದ್ದಾರೆ ಸರ್ವಿಸ್ ಕರ್ನೇಕಿ ಬಾಪ್ ಹಿಮ್ಮತ್ ದೇತೆ ಹೇ ಹಿಮ್ಮತ್ತೆ ಮರ್ದ ಮದೇ ಖುದ ಬಾಬಾ ಅಂತಾರೆ ಸರ್ವಿಸ್ ಮಾಡೋದಕ್ಕೆ ಬಾಬಾ ಹಿಮ್ಮತ್ ಕೊಡ್ತಾರೆ ಸಾಹಸ ಕೊಡ್ತಾರೆ ಏನಂತ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ತು ಯಹ ಪ್ರಾಕ್ಟೀಸ್ ಕರ್ನೀಹೇ ಮೇ ಆತ್ಮ ಬಾಯಿ ಕೊ ಪಡಾತಾ ಹೂ ಆತ್ಮ ಹೇನಾ ಇದೇ ಅಭ್ಯಾಸ ಮಾಡಿರಿ ನಾನು ಆತ್ಮ ಸೋದರನಿಗೆ ಓದಿಸ್ತಾ ಇದ್ದೀನಿ ಆತ್ಮನೇ ಓದ್ತದೆ ತಾನೆ ಇಸ್ಕು ಸ್ಪಿರಿಚುವಲ್ ನಾಲೇಜ್ ಕಹ ಜಾತ ಬಾಬಾ ಅಂತಾರೆ ಇದನ್ನು ಸ್ಪಿರಿಚುವಲ್ ನಾಲೇಜ್ ಅಂತ ಹೇಳಲಾಗ್ತದೆ ಜೋ ರೂಹಾನಿ ಬಾಪ್ಸಿ ಮಿಲ್ತಿ ಹೇ ಈ ಸ್ಪಿರಿಚುವಲ್ ನಾಲೇಜ್ ನಮಗೆ ಆತ್ಮಿಕ ತಂದೆಯಿಂದನೇ ಸಿಗ್ತದೆ ಸಂಗಮ್ ಪರ್ ಹಿ ಬಾಪ್ ಆಕರ್ ಯ ನಾಲೇಜ್ ದೇತೇ ಕಿ ಕೋ ಆತ್ಮ ಸಮಜು ಸಂಗಮ ಯುಗದಲ್ಲಿ ಬಂದು ತಂದೆ ಫಸ್ಟ್ ನಾವು ಮಕ್ಕಳಿಗೆ ಕೊಡುವಂಥ ನಾಲೆಜ್ ಏನಂದರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ತುಂಬ ನನಗೆ ಆಯೇತೇ ಫಿರ್ ಯಹ ಶರೀರ್ ಧಾರಣ್ಕರ್ ತುಮ್ನೆ ಚೌರಾಸಿ ಜನ ಪಾಠ ಬಜಾಯ ಹೇ ಮಕ್ಕಳೆ ನೀವು ಬರುವಾಗ ಅಶರೀರ ಆಗಿನೇ ಬಂದಿದ್ರಿ ಇಲ್ಲಿ ಬಂದು ಈ ಶರೀರವನ್ನು ಧಾರಣೆ ಮಾಡಿ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಮಾಡಿದ್ರಿ ಅಬ್ಬು ಫಿರ್ ವಾಪೀಸ್ ಚಲನಾ ಹೇ ಇಸ್ಲಿಯೇ ಕೋ ಆತ್ಮ ಸಮಜ್ ಭಾಯಿ ಬಾಯಿ ಕಿ ದೇಖನಾ ದೇಕ್ನಾ ಮಕ್ಕಳಿಗೆ ವಾಪಸ್ ಹೋಗಬೇಕಾಗಿದೆ ಅದಕ್ಕೋಸ್ಕರ ತಮ್ಮನ ಆತ್ಮ ಸಹೋದರ ಅಂತ ತಿಳಿದು ತಾವು ಆತ್ಮ ಅಂತ ತಿಳಿದು ಸಹೋದರ ಸಹೋದರ ದೃಷ್ಟಿಯಿಂದನೇ ನೋಡಬೇಕಾಗಿದೆ ಯಾ ಯೆಹನತ್ ಕರ್ನಿ ಹೇ ಈ ಪರಿಶ್ರಮವನ್ನು ಮಾಡಬೇಕಾಗಿದೆ ಅಪ್ನಿ ಮೆಹನತ್ ಕರ್ನಿ ಹೇ ದೂಸರೆ ಮೇ ಅಮಾರ ಕ್ಯಾ ಜಾತ ಹೇ ಫಸ್ಟ್ ಯಾರ್ದು ಪರಿಶ್ರಮ ನಾವು ಪರಿಶ್ರಮ ಪಡಬೇಕು ಅನ್ನೋದ್ರಲ್ಲಿ ನಿಮ್ದೇನು ಹೋಗ್ತದೆ ಅಂತಾರೆ ಬಾಬಾ ಬಾಬಾ ಅಂತಾರೆ ಚಾರಿಟಿ ಬಿಗಿನ್ಸ್ ಆ್ಯಟ್ ಹೋಮ್ ಅರ್ಥಾತ್ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂದರೆ ಎಲ್ಲಿಂದ ಪಾಠ ಶುರು ಪಹಲೆ ಖುದ್ಕೋ ಆತ್ಮ ಸಮಜ್ ಫಿರ್ ಬಾಯೋಕೋ ಸಮಜಾವು ಮೊದಲು ಬಾಬಾ ಅಂತಾರೆ ಸ್ವಯಂ ಆತ್ಮ ಅಂತ ತಿಳ್ಕೊಂಡು ಆಮೇಲೆ ಸೋದರರಿಗೆ ತಿಳಿಸ್ರಿ ತೋ ಅಚ್ಚಿ ರೀತಿ ತೀರ್ಲಗೇಗ ಅವಾಗ ಬಾಣ ಬಾಣ ಒಳ್ಳೆ ರೀತಿಯಿಂದ ತಾಕ್ತದೆ ಯಹ ಜೌಹರ್ ಭರ್ನಾ ಮೆಹನತ್ ಕರೆಂಗೆ ತಬ್ ಉಂಚ ಫಲ್ ಪಾಯಂಗೆ ಬಾಬಾ ಅಂತರ ಮಕ್ಕಳಿಗೆ ಹರಿತವನ್ನು ತುಂಬಬೇಕಾಗಿದೆ ಯಾವಾಗ ಪರಿಶ್ರಮ ಮಾಡ್ತೀರಿ ಆಗಲೇ ಶ್ರೇಷ್ಠ ಫಲ ಪಡ್ಕೊಳ್ತೀರಿ ಬಾಪ ಆಯೇ ಹೇಯ ಫಲ್ದೇನೆ ಕೇಳಿ ತೋ ಮೆಹನತ್ ಕರ್ನಿ ಪಡಿ ತಂದೆ ಫಲವನ್ನು ಕೊಡೋದಕ್ಕೆ ಬಂದಿದ್ದಾರೆ ಈಗ ಮಕ್ಕಳೇ ಪರಿಶ್ರಮ ಪಡಿ ಕು ಸಹನ್ ಭೀ ಕರ್ನಾಪ ಪಡ್ತಾಯೇ ಬಾಬಾ ಅಂತಾರೆ ಅಷ್ಟು ಶ್ರೇಷ್ಠ ಫಲ ಪಡ್ಕೊಳ್ತೀವಿ ಅಂದಮೇಲೆ ಸ್ವಲ್ಪ ಪರ ಸಹನೇನೂ ಸಹನೇನೂ ಮಾಡಬೇಕು ಪರಿಶ್ರಮವೂ ಮಾಡಬೇಕು ತುಂಬಿ ಕೊಯ್ಯು ಉಲ್ಟಿ ಸುಲ್ಟಿ ಬಾತ್ ಬೋಲೆ ತೋ ತುಂಬ ಚುಪ್ ರಹೋ ಬಾಬಾ ಅಂತಾರೆ ಏನು ಸಹನೆ ಮಾಡ್ಕೊಳ್ಳೋದಂದ್ರೆ ಭಲೆ ನಿಮಗೆ ಯಾರೋ ಏನೋ ಉಲ್ಟಾ ಸುಲ್ಟಾ ಮಾತಾಡ್ತಾರೆ ಆಗ ಅವರು ಉಲ್ಟಾ ಸುಲ್ಟಾ ಮಾತಾಡಿದ್ರೆ ನೀವು ಶಾಂತವಾಗಿ ಇದ್ದುಬಿಡಿ ಸುಮ್ಮನೆ ಇದ್ದುಬಿಡಿ ತುಂಬ ಚುಪ್ರ ಹೆಂಗೆ ತೊ ಫಿರ್ ದೂಸ್ರ ಕ್ಯಾಕರೇಗ ನೀವೇ ಸುಮ್ಮನೆ ಇದ್ದು ಬಿಟ್ಟರೆ ಇನ್ನೊಬ್ಬರು ಏನು ತಾನೇ ಮಾಡ್ತಾರೆ ತಾಲಿ ದೋ ಹತ್ಸೆ ಬಜತಿ ಹೇ ಬಾಬಾ ಅಂತಾರೆ ಚಪ್ಪಾಳೆ ಆಗೋದು ಎರಡು ಕೈಗಳಿಂದ ಅದಕ್ಕೆ ಬಾಬಾ ಅಂತಾರೆ ಏಕನೇ ಮುಖಕ್ಕೆ ತಾಲಿ ಬಜಾಯಿ ದೂಸರಾ ಕರ್ದೆ ತೋ ಆಪೇ ಹಿ ಚುಪ್ ಹೊಜಾಯಿಂಗೆ ಬಾಬಾ ಅಂತಾರೆ ಒಬ್ಬರು ಏನಾದರೂ ಮುಖದ ಚಪ್ಪಾಳೆಯನ್ನು ತಟ್ತಾರೆ ಆದರೆ ನೀವು ಇನ್ನೊಬ್ಬರು ಸುಮ್ಮನೆ ಇದ್ದು ಬಿಟ್ಟರೆ ಆಗ ಅವರು ತಾವಾಗೆ ಸುಮ್ಮನೆ ಆಗಿಬಿಡ್ತಾರೆ ತಾಲಿಸೆ ತಾಲಿ ಭಜನೆ ಸೇ ಆವಾಜ್ ಹೋಜಾತೇ ಇಲ್ಲ ಅಂದರೆ ಚಪ್ಪಾಳೆ ಜೊತೆ ಚಪ್ಪಾಳೆ ಹಾಕಿಬಿಟ್ವಿ ಅಂದರೆ ಅದು ಆವಾಜು ಆವಾಜ್ ಹರಡಿಬಿಡ್ತದೆ ಬಚ್ಚೊಂಕು ಏಕದೊಕ ಕಲ್ಯಾಣ ಕರ್ನಾಹೇ ತಿಳಿಸ್ತಾರೆ ಬಾಬಾ ಮಕ್ಕಳೇ ಒಬ್ರು ಇನ್ನೊಬ್ರದ್ದು ಕಲ್ಯಾಣವನ್ನು ಮಾಡಬೇಕಾಗಿದೆ ಬಾಪ್ ಸಮಜಾತೆ ಹೇ ಬಚ್ಚೆ ಸದ್ದಯು ಖುಷಿ ಮಿರಹನೆ ಚಾತೆ ಹೋತೋ ಮನ್ಮನೋಭವ ಮಕ್ಕಳೇ ತಾವು ಸದೈವ ಖುಷಿಯಲ್ಲಿ ಇರಬೇಕಾ ಏನಂತಾರೆ ಬಾಬಾ ಸದೈವ ಖುಷಿ ಮೇರಹನೆ ಚಾತೆ ಹೋ ತೋ ಮನ್ಮನಾಭವ ಸದೈವ ಖುಷಿಯಲ್ಲಿ ಇರಬೇಕಂದ್ರೆ ಇದ್ದು ಸ್ಥಿತಿಯಲ್ಲಿ ಇದ್ದುಬಿಡಿ ಕೋ ಆತ್ಮ ಸಮಾಜ್ ಯಾದ್ ಕರೋ ಬಾಯಿಯೋ ಥರಫಿಕೋ ಬಾಬಾ ಅಂತಾರೆ ನಿಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ರಿ ಆಮೇಲೆ ಸಹೋದರರ ಕಡೆಯೇ ನೋಡ್ರಿ ಅರ್ಥಾತ್ ಆತ್ಮಾವು ಓ ತರಫ್ ದೇಖೋ ಆತ್ಮದ ಕಡೆಗೇ ನೋಡಿ ಬಾಯಿಯಂಕೋ ಯಹ ನಾಲೆಜ್ದು ಯಹ ಟೇವ್ ಪಡೆ ಅಜಾನಿಸಿ ಫಿರ್ ಕಬೀ ಕ್ರಿಮಿನಲ್ ಆಯ್ ಧೋಕಾ ನಹಿದೇಗಿ ಈ ಅಭ್ಯಾಸ ಹಾಕೊಳ್ಕೊ ಹಾಕ್ ಆಗೋದ್ರಿಂದ ಎಂದಿಗೂ ವಿಕಾರಿ ದೃಷ್ಟಿ ಬಾಬಾ ಅಂತಾರೆ ಕ್ರಿಮಿನಲ್ ಆಯ್ ಮೋಸ ಮಾಡೋದಿಲ್ಲ ವಿಕಾರಿ ದೃಷ್ಟಿಯಾಗಿ ಮೋಸ ಮಾಡೋದಿಲ್ಲ ಜ್ಞಾನಕ್ಕೆ ತೀಸ್ರೇ ನೇತ್ರಸೆ ತೀಸರೆ ನೇತ್ರಕ್ಕೂ ದೇಕು ಜ್ಞಾನದ ಮೂರನೇ ಕಣ್ಣಿನಿಂದ ನೋಡಬೇಕು ಸಹ ಮೂರನೇ ಕಣ್ಣನ್ನೇ ನೋಡ್ರಿ ಬಾಬಾ ಬಿ ತುಮಾರೇ ಆತ್ಮ ಕೊಹಿ ದೇಕ್ತೆ ಹೇ ಬಾಬನು ಸಹ ನೋಡಿ ಏನು ನೋಡ್ತಾರೆ ಬಾಬನು ಸಹ ಬಾಬಾ ಅಂತಾರೆ ಆತ್ಮವನ್ನೇ ನೋಡ್ತಾರೆ ತಿಳಿಸ್ತಾರೆ ಬಾಬಾ ತುಮಾರೇ ಆತ್ಮ ಕೊಹಿ ದೇಖ್ತೆ ಹೇ ಕೋಶಿಸಿ ಕರ್ನಿ ಹೇ ಸದಯ್ ಆತ್ಮ ಕೊಹಿ ದೇಕೆ ಇದೇ ಪ್ರಯತ್ನ ಮಾಡಿರಿ ಅಂತಾರೆ ಬಾಬಾ ಸದೈವ ಏನು ನೋಡಬೇಕು ಅಂದರೆ ಆತ್ಮಕ್ಕೂ ಹೀ ದೇಖೆ ಆತ್ಮವನ್ನೇ ನೋಡಿ ಶರೀರಕ್ಕೂ ದೇಖೆ ಹಿ ನಹಿ ಬಾಬಾ ಅಂತಾರೆ ಶರೀರವನ್ನು ಶರೀರವನ್ನು ನೋಡೋದಲ್ಲ ಯೋಗ ಕರಾತೆ ಹೋ ತೋ ಅಪ್ನೆ ಅಪ್ನೆಕೋ ಆತ್ಮ ಸಮಜ್ ಬಾಯೋಕು ದೇಖ್ತೆ ರಹೇಗೆ ತೋ ಸರ್ವಿಸ್ ಅಚ್ಚಿ ಹೋಗಿ ಇನ್ನು ಬಾಬಾ ಸರ್ವಿಸ್ ಒಳ್ಳೆಯದಾಗೋದಕ್ಕೆ ಯುಕ್ತಿ ಹೇಳ್ತಾರೆ ಏನಂದರೆ ಯೋಗವನ್ನು ಮಾಡಿಸುವಾಗಲೂ ಸಹ ತಮ್ಮನ ಆತ್ಮ ಅಂತ ತಿಳಿದು ಸಹೋದರರನ್ನೇ ನೋಡ್ತಾ ಇರಿ ಆಗ ಸರ್ವಿಸ್ನು ಒಳ್ಳೆಯದಾಗತ್ತೆ ಬಾಬಾನೆ ಕಹಾ ಹೇ ಬಾಯಿಯೋಕೋ ಸಮ ಬಾಯಿ ಸಬೀ ಬಾಪ್ಸೆ ವರ್ಸ ಲೇತಿ ಹೇ ಬಾಬಾ ಹೇಳಿದ್ದಾರೆ ಸೋದರರಿಗೆ ತಿಳಿಸ್ರಿ ಯಾಕಂದರೆ ಎಲ್ಲ ಸೋದರರು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾರೆ ಯಹ ರುಹಾನಿ ನಾಲೇಜ್ ಏಕೆ ಬಾರ್ ತುಂಬ ಬ್ರಾಹ್ಮಣ್ ಬಚ್ಚೋಂಕೋ ಹೇ ಇದು ರೋಹಾನಿ ನಾಲೇಜ್ ಅಂತಾರೆ ಬಾಬಾ ಇದು ಕೇವಲ ನಾವು ಬ್ರಾಹ್ಮಣ ಮಕ್ಕಳಿಗೆ ಸಿಗೋದು ಏಕೆ ಬಾರ್ ಒಂದೇ ಬಾರಿ ತುಂಬ ಬ್ರಾಹ್ಮಣ ಹೋ ಫಿರ್ ದೇವತಾ ಬನ್ನೆ ವಾಲೆ ಹೋ ಈಗ ಭಲೆ ಸಂಗಮ ಯುಗದಲ್ಲಿ ನಾವು ಯಾರಂತಾರೆ ಬಾಬಾ ಬ್ರಾಹ್ಮಣರು ಈಗ ತಾವು ಬ್ರಾಹ್ಮಣರು ಮುಂದೆ ದೇವತಾ ಬನ್ನೆ ವಾಲೆ ಹೋ ಆಮೇಲೆ ನೀವೇ ದೇವತಾ ಆಗುವಂಥವ್ರು ಈ ಸಂಗಮ ಯುಗಕ್ಕೋ ತೋಡೆ ಹಿ ಹಿ ಚೂಡಿಂಗೇ ನೈತೋ ಪಾರ್ ಕೇಸೆ ಜಾಯಂಗೇ ಈ ಸಂಗಮ ಯುಗವನ್ನು ಎಂದಿಗೂ ಬಿಡೋದಲ್ಲ ಅಂತಾರೆ ಬಾಬಾ ಇಲ್ಲ ಅಂದರೆ ಹೇಗೆ ಪಾರ್ ಮಾಡಲಿಕ್ಕೆ ಸಾಧ್ಯ ಹ್ಞೂ ಕೂದೆಂಗೆ ತೋಡಿ ಹಿ ಹೌದಲ್ವ ಹಾರೋದಿದೆನಾ ಇಲ್ಲ ಅಂತಾರೆ ಬಾಬಾ ಯಹ ವಂಡರ್ಫುಲ್ ಸಂಗಮ ಯುಗ ಹೇ ತೋ ಬಚ್ಚೋಂಕೋ ರುಹಾನಿ ಯಾತ್ರಾ ಪರ ಹಾನಿ ಕಿ ಡಾಲ್ನಿ ಹೇ ಬಾಬಾ ಅಂತರೆ ಇದು ವಂಡರ್ಫುಲ್ ಸಂಗಮ ಯುಗ ಇದು ಅಂದ ಮೇಲೆ ಇಲ್ಲಿ ನಾವು ಮಕ್ಕಳಿಗೆ ಯಾವ ಅಭ್ಯಾಸ ಇಲ್ಲಿ ರುಹಾನಿ ಯಾತ್ರಾ ಪರಹನ ಕಿ ಠೇಯೋ ಆತ್ಮಿಕ ಯಾತ್ರೆಯಲ್ಲಿರುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳೇಬೇಕು ತುಮಾರೇ ಹೀ ಫಾಯ್ದೆ ಕಿ ಬಾತೆ ಹೇ ಇದೆಲ್ಲವೂ ಸಹ ನಿಮಗೆ ಲಾಭದ ಮಾತು ಅಂತಾರೆ ಬಾಬಾ ತಿಳಿಸ್ತಾರೆ ಬಾಬಾ ಕಿ ಶಿಕ್ಷಾ ಬಾಯೋಕ್ಕೂ ದೇನಿ ಹೇ ತಂದೆಯ ಶಿಕ್ಷಣವನ್ನು ನಮ್ಮ ಸೋದರರಿಗೆ ತಿಳಿಸ್ಬೇಕು ಬಾಬ ಕತೆ ಹೇ ಮೇ ತುಮ ದೇ ಜ್ಞಾನದೇರ ಹ್ಞೂ ಆತ್ಮ ಕೊಹಿ ದೇಖ್ತಾ ಹ್ಞೂ ಹೇಳ್ತಾರೆ ಬಾಬಾ ನಾನೀಗ ನೀವು ಆತ್ಮಗಳಿಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದೀನಿ ನೋಡೋದು ಸಹ ಆತ್ಮವು ಕೊಹಿ ದೇಗ್ತಾ ಹ್ಞೂ ನಾನು ಆತ್ಮಗಳಿಗೇ ನೋಡ್ತೀನಿ ಅಂತಾರೆ ಬಾಬಾ ಇವತ್ತು ಫುಲ್ ಮುರಳಿಯಲ್ಲಿ ಬಾಬಾ ಬಹಳ ಒತ್ತು ಕೊಟ್ಟು ಹೇಳಿರುವಂಥ ಪಾಯಿಂಟ್ ಅಂದರೆ ಆತ್ಮನೇ ನಿಮ್ಮನ್ನು ಆತ್ಮ ಅಂತ ತಿಳ್ಕೊರಿ ಪ್ರತಿಯೊಬ್ಬರನ್ನು ನೋಡುವಾಗಲೂ ಸಹ ಆತ್ಮ ಬಾಯಿ ಬಾಯಿ ಅಂತಲೇ ತಿಳ್ಕೊಡ್ರಿ ನಾನು ಆತ್ಮ ಬಾಯಿಗೆ ತಿಳಿಸ್ತಾ ಇದ್ದೀನಿ ಆತ್ಮವನ್ನೇ ನೋಡ್ರಿ ಅಂತ ಹೇಳ್ತಾರೆ ಹೇಳ್ತಾರೆ ಬಾಬಾ ಮನುಷ್ಯ ಮನುಷ್ಯ ಸೇ ಬಾತ್ ಕರಿಂಗೇ ತೋ ಉನಿಕೆ ಮೂಕೋದೇಕಿಗನ ಮನುಷ್ಯರು ಮನುಷ್ಯರ ಜೊತೆಗೆ ಮಾತಾಡುವಾಗ ಅವ್ರೇನು ನೋಡ್ತಾರೆ ಅಲ್ಲಿ ಅವ್ರ ಮುಖವನ್ನು ನೋಡ್ತಾರೆ ತಾನೆ ತುಂಬ ತುಮ್ बात करते हो तो आत्मा को ही देखना है ನಾವು ಆತ್ಮಗಳ ಜೊತೆಗೆ ಮಾತಾಡ್ತೀವಿ ಅಂದಮೇಲೆ ನೋಡಬೇಕು ಸಹ ನೋಡಬೇಕು ಆತ್ಮವನ್ನೇ ಅಂತಾರೆ ಬಾಬಾ ಬಲೆ ಶರೀರ ದ್ವಾರ ಜ್ಞಾನ ದೇತೆ ಹೋ ಪರಂತು ಇಸ್ಮೆ ಶರೀರಕ್ಕೆ ಕಭಾನ್ ತೋಡ್ನಾ ಹೋತ ಹೇ ಭಲೆ ಶರೀರದ ಮೂಲಕ ಜ್ಞಾನವನ್ನು ಕೊಡ್ತೀರಿ ಆದರೆ ಬಾಬಾ ಅಂತಾರೆ ಇದರಲ್ಲಿ ಶರೀರದ ಭಾವನೆ ನಾವು ದೂರ ಮಾಡಿಕೊಳ್ಳೇ ಅಂತಾರೆ ತುಮಾರಿ ಆತ್ಮ ಸಮಷ್ಟ್ತಿ ಹೇ ಪರಮಾತ್ಮ ಬಾಪ್ ಹಮಕೋ ಜ್ಞಾನ ದೇ ರೇ ಹೇ ಬಾಪು ಬಿ ಕಹಿತ ಹೇ ಆತ್ಮ ಉಂಕೋ ದೇಕ್ತಾ ಹೂ ಆತ್ಮಾಯಿ ಭೀ ಕಹತಿ ಹೇ ಹಮ್ಮ ಪರಮಾತ್ಮ ಬಾಪ್ಕೋ ದೇಖರಹೇ ಹೇ ಅದಲ್ಲ ಬಾಬಾ ಅಂತಾರೆ ನೀವು ಆತ್ಮಗಳಿಗೆ ಗೊತ್ತಿದೆ ಏನಂದರೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ ಬಾಬನು ಸಹ ಹೇಳ್ತಾರೆ ನಾನು ಆತ್ಮಗಳನ್ನೇ ನೋಡ್ತೀನಿ ಅಂತ ಇನ್ನು ಆತ್ಮರು ಗೊತ್ತಿದೆ ಆತ್ಮನೂ ಹೇಳ್ತೀವಿ ನಾವು ಪರಮಪಿತ ತಂದೆಯನ್ನೇ ನೋಡ್ತಾ ಇದ್ದೀವಿ ಒನ್ಸೆ ನಾಲೇಜ್ ಲೇರಹೇ ಹೇ ಆ ತಂದೆಯಿಂದ ನಾವು ನಾಲೇಜನ್ನು ಪಡ್ಕೊಳ್ತಾ ಇದ್ದೀವಿ ಇಸ್ಕೋ ಕಹಾಜಾತ ಹೇ ಸ್ಪಿರಿಚುವಲ್ ಜ್ಞಾನಕ್ಕೆ ಲೇನ್ದೇನ್ ಆತ್ಮಕ್ಕೆ ಆತ್ಮಕ್ಕೆ ಸಾತ್ ಇದನ್ನೇ ಸ್ಪಿರಿಚುವಲ್ ಜ್ಞಾನದ ಲೇವಾದೇವಿ ಕೊಡುವುದು ತೆಗೆದುಕೊಳ್ಳುವುದು ಬಾಬಾ ಅಂತಾರೆ ಇದುವೇ ಆತ್ಮ ಆತ್ಮನ ಜೊತೆಗೆ ಆತ್ಮಕ್ಕೆ ಆತ್ಮಕ್ಕೆ ಸಾತ್ ಆತ್ಮಾ ಮೇ ಜ್ಞಾನ ಹೇ ಹೀ ಜ್ಞಾನ ದೇನ ಹೇ ಜ್ಞಾನ ಇದ್ದಿದ್ದು ಸಹ ಆತ್ಮದಲ್ಲಿನೇ ಕೊಡಬೇಕಾಗಿದ್ದು ಜ್ಞಾನ ಅದು ಸಹ ಆತ್ಮನಿಗೇನೆ ಕೊಡಬೇಕಾಗಿದೆ ಯ ಜೈಸೆ ಜೌಹರ್ ಹೇ ತುಮಾರೇ ಜ್ಞಾನ ಮೇಯ ಜೌಹರ್ ಭರ್ ಜಾಯಗಾ ತೋ ಕಿಸ್ಕೋ ಬಿಜಾನೆಸೆ ಝಟ್ ತೀರ್ಲಗ್ ಜಾಯಗ ಬಾಬಾ ಅಂತಾರೆ ಮಕ್ಕಳೇ ನಿಮ್ಗೆ ಜ್ಞಾನದಲ್ಲಿ ಈ ಹರಿತವನ್ನು ತುಂಬಿಕೊಳ್ಳಿ ಆಗ ನೀವು ಯಾರಿಗೆ ತಿಳಿಸಿದ್ರು ಕೂಡಲೇ ಏನಾಗಿಬಿಡ್ತದೆ ಬಾಣ ನಾಟಿ ಬಿಡ್ತದೆ ಬಾಬು ಕತೆ ಹೇ ಪ್ರಾಕ್ಟೀಸ್ ಕರ್ಕೇಬೇಕು ತೀರ್ಲಗ್ತಾಯಿ ನೀವು ಒಂದು ಬಾರಿ ಪ್ರಾಕ್ಟೀಸ್ ಮಾಡಿ ನೋಡ್ರಿ ಅಂತಾರೆ ಬಾಬಾ ಪ್ರಾಕ್ಟೀಸ್ ಮಾಡಿ ನೋಡಿ ಬಾಣ ತಾಗ್ತದೋ ಇಲ್ಲೂ ಏನು ಪ್ರಾಕ್ಟೀಸ್ ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಇನ್ನು ಅನ್ಯರನ್ನು ಸಹ ಆತ್ಮ ರೂಪದಲ್ಲಿನೇ ನೋಡೋದು ಆತ್ಮ ಬಾಯಿಗೆ ತಿಳಿಸ್ತಾ ಇದ್ದೇನೆ ಅನ್ನುವಂಥ ಸ್ಥಿತಿಯಲ್ಲಿ ಇರೋದು ಆಗ ನೋಡಿ ಎಷ್ಟೊಂದು ಬಾಣ ನಾಟಿ ಬಿಡ್ತದೆ ಅಂತಾರೆ ಬಾಬಾ ತಿಳಿಸ್ತಾರೆ ಆದರೆ ಬಾಬಾ ಅಂತಾರೆ ಯಿ ಟೇವ್ ಡಾಲ್ನಿ ಹೇ ತು ಫಿರ್ ಶರೀರಕ್ಕೆ ಭಾನಿಕಲ್ ಜಾಯಗ ಈ ಹೊಸ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳಿ ಆಗ ಶರೀರದ ಭಾವನೆಯೂ ದೂರ ಆಗಿಬಿಡ್ತದೆ ಮಾಯಕ್ಕೆ ತುಫಾನ್ ಕಮ್ ಆಯೆಂಗೆ ಆತ್ಮವನ್ನೇ ನೋಡುವ ಆತ್ಮದ ಜೊತೆಗೇನೆ ಮಾತನಾಡುವಂಥ ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ ಬಾಬಾ ಅಂತ ಶರೀರದ ಭಾವನೆಯೂ ದೂರ ಆಗ್ತದೆ ಮಾಯೆ ಬಿರುಗಾಳಿನೂ ಕಡಿಮೆ ಬರ್ತದೆ ಬೂರೆ ಸಂಕಲ್ಪ ನಹಿ ಆಯೇಂಗೆ ಮತ್ತು ಕೆಟ್ಟ ಸಂಕಲ್ಪಗಳು ವಿಚಾರಗಳು ಬರೋದಿಲ್ಲ ಕ್ರಿಮಿನಲ್ ಆಯ್ಬಿ ನಹಿರ ಹೇಗೆ ಆವಾಗ ವಿಕಾರಿ ದೃಷ್ಟಿನೂ ವಿಕಾರಿ ದೃಷ್ಟಿನೂ ಇರೋದಿಲ್ಲ ನೋಡಿ ಆತ್ಮವನ್ನು ನೋಡೋದ್ರಿಂದ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಏನೇನು ಲಾಭ ಅಂದರೆ ಶರೀರದ ಭಾವನೆ ದೂರ ಆಗುತ್ತೆ ಮಾಯೆ ತುಫಾನ್ ಕಡಿಮೆ ಆಗ್ತದೆ ಬೂರ ಸಂಕಲ್ಪ ಬರೋದಿಲ್ಲ ಕ್ರಿಮಿನಲ್ ದೃಷ್ಟಿ ಇರೋದಿಲ್ಲ ಹಮ್ಮ ಆತ್ಮಾನೇ ಚೌರಾಸಿಕ ಲಗಾಯ ಅಬ್ ನಾಟಕ ಪೂರಾ ಹೋತಾ ಹೇ ಅಬ್ ಬಾಬಾ ಕಿ ಯಾದ್ಮಿರನ ಹೇ ಈಗ ನಮ್ದು ಆತ್ಮದ್ದು ಎಂಬತ್ನಾಲ್ಕರ ಚಕ್ರದಲ್ಲಿ ಬಂದು ನಾಟಕ ಪೂರ್ಣ ಆಗ್ತದೆ ಈಗ ಬಾಬಾಕಿ ಯಾದ ಹೇ ತಂದೆ ನೆನಪಲ್ಲಿನೇ ಇರಬೇಕಾಗಿದೆ ಯಾದ ಸೇಹಿ ತಮೋಪ್ರಧಾನ ಸೇ ತಮೋ ಸತೋಪ್ರಧಾನ್ ಬನ್ ಸತೋಪ್ರಧಾನ್ ದುನಿಯಾಕ ಮಾಲಿಕ್ ಬನ್ ಜಾಯಂಗೆ ನೆನಪಿನಿಂದ ನಾವು ತಮೋಪ್ರಧಾನದಿಂದ ಸತೋಪ್ರಧಾನ ಆಗಿ ಸತೋಪ್ರಧಾನ ಜಗತ್ತಿನ ಮಾಲೀಕರಾಗ್ತೀವಿ ಇತನಾ ಸಹಜ ಹೇ ಬಾಪು ಜಾನತೆ ಹೇ ಬಚ್ಚಂಕು ಯ ಶಿಕ್ಷ ದೇನ ಭೀ ಮೇರ ಪಾರ್ಟ್ ಹೇ ಬಾಬಾನಿಗೆ ಗೊತ್ತಿದೆ ಆದರೂ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮಕ್ಕಳಿಗೆ ಶಿಕ್ಷಣ ಕೊಡೋದು ಮೇರಾ ಪಾರ್ಟ್ ಹೇ ಅಂತಾರೆ ಬಾಬಾ ಅದು ನನ್ನ ಪಾತ್ರ ಅದು ನನ್ನ ಪಾತ್ರ ಆಗಿದೆ ತಿಳಿಸ್ತಾರೆ ಬಾಬಾ ಇದು ಶಿಕ್ಷಣ ಕೊಡೋದು ಸಹ ನನ್ನ ಪಾತ್ರ ಆಗಿದೆ ಕೊಯ್ ನಯೀ ಬಾತ್ ನ आदू याद होता अल या याके हर पांच हजार वर्ष बाद हमको आना होता है बाबा अंतर प्रति ईद स वर्ष ना बरल बे मैं मान हूँ बच्चों को बैठ समझाता हूँ मीठे बच्चे रूहानी याद की यात्रा में रहो तो अंत मत सोगति हो जाएगी बाबा अंतर मकड़े नानू सह बंधितीन ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತೀನಿ ಏನಂದರೆ ಮಧುರ ಮಕ್ಕಳೇ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಇರಿ ಆಗ ಅಂತಮತಿ ಸೋಗತಿ ಆಗ್ತದೆ ಯಹ ಕಾಲ ಏನ ಯಾಕೆಂದರೆ ಇದು ಇದು ಅಂತ್ಯಕಾಲ ತಾನೇ ಅಂತಾರೆ ಬಾಬಾ ಮಾಮೆ ಮಾಮೇ ಕಮಿ ಯಾದಕರೋ ತೋ ತುಮಾರಿ ಸದ್ಗತಿ ಹೋ ಜಾಯಗೆ ಹೇಳ್ತಾರೆ ಬಾಬಾ ನೀವು ಒಬ್ಬನನ್ನೇ ನೆನಪು ಮಾಡ್ರಿ ಆಗ ನಿಮ್ಮದು ಸದ್ಗತಿ ಸದ್ಗತಿ ಆಗಿಬಿಡ್ತದೆ ಯಾದಕಿ ಯಾತ್ರಾಸೇ ಪಾಯ ಮಜಬೂತ್ ಹೋಜ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರ್ತೀವಿ ಅಷ್ಟು ಬಾಬಾಂತ್ರೆ ಪಿಲ್ಲರ್ ಮಜಬೂತ್ ಆಗ್ಬಿಡ್ತದೆ ಪಾಯ ಮಜಬೂತ್ ಆಗ್ತದೆ ಅಂತಾರೆ ಯ ದೇಹಿ ಅಭಿಮಾನಿ ಬನ್ನೇಕೆ ಶಿಕ್ಷಾ ಏಕೆ ಬಾರ್ ತುಂಬ ಚೋನ್ಕೋ ಮಿಲ್ತಾಯೇ ಇದು ಆತ್ಮಾಭಿಮಾನಿ ಆಗುವಂಥ ಶಿಕ್ಷಣ ಇದು ಸಿಗೋದು ಕೇವಲ ಒಂದೇ ಬಾರಿ ನಾವು ಮಕ್ಕಳಿಗೆ ಕಿತ್ತನಾ ವಂಡರ್ಫುಲ್ ಜ್ಞಾನ ಹೇ ಇದು ಎಷ್ಟೊಂದು ಅದ್ಭುತವಾದ ಅದ್ಭುತವಾದ ಜ್ಞಾನ ಆಗಿದೆ ಅಂತಾರೆ ಬಾಬಾ ಬಾಬಾ ವಂಡರ್ಫುಲ್ ಹೇ ತೋ ಬಾಬಾ ಕ ಜ್ಞಾನ ಭೀ ವಂಡರ್ಫುಲ್ ಹೇ ಕಬ್ ಕೊಯ್ ಬತಾನ ಸಖೆ ತಂದೆ ವಂಡರ್ಫುಲ್ ಅಂದಮೇಲೆ ತಂದೆ ಕೊಡುವಂಥ ಈ ಜ್ಞಾನನು ಇದು ವಂಡರ್ಫುಲ್ ಯಾಕಂದರೆ ಇದನ್ನು ಯಾರೂ ಯಾವಾಗಲೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಭಿ ವಾಪೀಸ್ ಚೆಲ್ಲ ಹೇ ಇಸ್ಲೇ ಬಾಬು ಹೇ ಮೀಠೆ ಬಚ್ಚೋ ಪ್ರಾಕ್ಟೀಸ್ ಕರು ಬಾಬಾ ಅಂತರ ಮಕ್ಕಳಿಗೆ ವಾಪಸ್ ಹೋಗಬೇಕಾಗಿದೆ ಅದಕ್ಕೋಸ್ಕರ ಮಧುರ ಮಕ್ಕಳೇ ಈ ಅಭ್ಯಾಸವನ್ನು ಮಾಡ್ರಿ ಅಪ್ನೆಗೋ ಆತ್ಮ ಸಮಜ್ ಬಾ ಆತ್ಮಕ್ಕೂ ಜ್ಞಾನದು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಆತ್ಮಗಳಿಗೆ ಜ್ಞಾನವನ್ನು ಕೊಡಿ ನೇತ್ರ ಸೇ ಬಾಯಿ ಬಾಯಿಕೋ ದೇಕ್ ಹೇ ಮತ್ತು ಒತ್ತು ಕೊಟ್ಟು ಹೇಳ್ತಾರೆ ಬಾಬಾ ಮೂರನೇ ನೇತ್ರದಿಂದ ಏನು ನೋಡಬೇಕು ಆತ್ಮ ಸೋದರ ಸೋದರರನ್ನೇ ನೋಡ್ರಿ ಎಹಿ ಬಡೀ ಮೆಹನತೆ ಆದ್ರ ಇದುವೇ ಇದುವೆ ಬಹಳ ದೊಡ್ಡ ಪರಿಶ್ರಮ ಆಗಿದೆ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೊಂ ಪ್ರತಿ ಮಾತು ಪಿತಾ ಬಾಪ್ತಾದಕ ಯಾದ್ ಪ್ಯಾರ್ ಅವ್ರು ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರೂಹಾನಿ ಬಚ್ಚೊಂಕಿ ರೂಹಾನಿ ಬಾಪ್ತಾದಕೋ ಯಾದ್ ಪ್ಯಾರ್ ಅವ್ರು ಗುಡ್ ಮಾರ್ನಿಂಗ್ ನಮಸ್ತೆ 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 ಉದಾಹರಣಾ ಕೇಳಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆತ್ಮ ಭಾಯಿ ಬಾಯಿ ಕೋ ದೇಕ್ನೇಕ ಅಭ್ಯಾಸ ಕರ್ನಾಹೇ ಆತ್ಮ ಸೋದರ ಸೋದರರನ್ನೇ ನೋಡುವ ಅಭ್ಯಾಸ ಮಾಡಬೇಕಾಗಿದೆ ಅಪ್ನೆ ಆತ್ಮ ಸಮಾಜ್ ಬಾಯಿ ಬಾಯಿ ಕೋ ಜ್ಞಾನದೇನಾಹೇ ತಮ್ಮನ್ನು ಆತ್ಮ ಎಂದು ತಿಳಿದು ಸೋದರ ಸೋದರರನ್ನು ಬಾಯಿ ಬಾಯಿ ಸಂಪನೆಕು ಆತ್ಮ ಸಮಜ್ ಬಾಯಿ ಬಾಯಿಗೂ ಜ್ಞಾನದೇನಹೆ ತಮ್ಮನ್ನು ಆತ್ಮ ಎಂದು ತಿಳಿದು ಸೋದರ ಸೋದರರಿಗೆ ಜ್ಞಾನ ಕೊಡಬೇಕಾಗಿದೆ ಮಹಾವೀರ್ ಇಸ್ ಎಸ್ ಫರ್ಮಾನ್ಕು ಪಾಲನ್ ಕರ್ನಾಹೆ ಮಹಾವೀರರಾಗಿ ಈ ಆದೇಶದ ಪಾಲನೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತುಮೆ ಕೋಯಿ ಉಲ್ಟಿ ಸುಲ್ಟಿ ಬಾತ್ ಬೋಲೆ ತೋ ತುಮ್ ಚುಪ್ ಹೋಜಾವು ತಮಗೆ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ಸುಮ್ಮನೆ ಇರಿ ತಾಲಿ ದೋ ಹಾತ್ಸೆ ಭಜತೀಹೇ ಏಕನೇ ಮುಖಕ್ಕೆ ತಾಲಿ ಬಜಾಯಿ ದೂಸರಾ ಚುಪ್ ಕರ್ದಿ ತೋ ವಹ ಆಪೆ ಹಿ ಚುಪ್ ಹೋಜಾಯಂಗೆ ಚಪ್ಪಾಳೆ ಎರಡು ಕೈಯಿಂದ ಆಗುತ್ತದೆ ಒಬ್ಬರು ಮುಖದ ಚಪ್ಪಾಳೆ ಹಾಕಿದಾಗ ಇನ್ನೊಬ್ಬರು ಸುಮ್ಮನೆ ಇದ್ದರೆ ಅವರು ತಾವಾಗಿಯೇ ಶಾಂತ ಆಗುತ್ತಾರೆ ವರದಾನ್ ಅಮೃತ ವೇಳೆ ಕೆ ಫೌಂಡೇಶನ್ ದ್ವಾರ ಸಾರೆ ದಿನಕ್ಕೆ ದಿನಚರ್ಯಕ್ಕೂ ಠೀಕ್ ವಾಲೆ ಸಹಜ ಪುರುಷಾರ್ಥಿ ಭವ ಅಮೃತ ವೇಳೆಯ ಫೌಂಡೇಶನ್ ಮೂಲಕ ಇಡೀ ದಿನದ ದಿನಚರ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಸಹಜ ಪುರುಷಾರ್ಥಿ ಭವ ಅಮೃತ ವೇಳೆಯ ಫೌಂಡೇಶನ್ ಮೂಲಕ ಇಡೀ ದಿನದ ದಿನಚರ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಸಹಜ ಪುರುಷಾರ್ಥಿ ಭವ ಜೈಸೆ ಟ್ರೈನ್ಕೋ ಪಟ್ರಿಪರ ಖಡಾ ಕರ್ದೇತಿ ಹೇ ಆಟೋಮೆಟಿಕಲಿ ರಾಸ್ತೆ ಚಲತಿ ರತಿ ಹೇಸೆಹಿ ರೋಸ್ ಅಮೃತ ವೇಳಾ ಯಾದ ಕಿ ಜಾವು ಹೇಗೆ ಟ್ರೈನನ್ನು ಹಳಿಯ ಮೇಲೆ ನಿಲ್ಲಿಸಿದರೆ ಸಾಕು ಅದು ಆಟೋಮೆಟಿಕ್ ಅದೇ ಮಾರ್ಗದಲ್ಲಿ ನಡೀತಾ ಇರ್ತದೆ ಹಾಗೆಯೇ ಪ್ರತಿದಿನ ಅಮೃತ್ ವೇಳೆ ನೆನಪಿನ ಗೆರೆ ಮೇಲೆ ಇರಿ ಅಮೃತ್ ವೇಳ ಹೇ ತೋ ಸಾರಾ ದಿನ ಟೀಕ್ ಹೋ ಜಾ ಅಮೃತ ವೇಳೆ ಸರಿಯಾಗಿದ್ದರೆ ಇಡೀ ದಿನ ಸರಿಯಾಗಿ ಇರ್ತದೆ ಅಮೃತ್ ಕ ಫೌಂಡೇಶನ್ ಪಕ್ಕ ಹೇ ತೋ ಸಾರಾ ದಿನ ಸ್ವತಃ ಸಹಯೋಗ ಮೀಲ್ತಾರೆ ಹೇಗ अमृत वेड़े फाउंडेशन पक्का इडी दिन सहयोग स्वतः सब और पुरुषार्थ भी सहज हो जाएगा इन पुरुषार्थन सह सहज आगत जो सदा बाप की याद और श्रीमत की लकीर के अंदर रहने वाली ऐसी सच्ची सीताएँ हैं उनके नस नस में एक राम की स्मृति का आवाज़ रहता है यार सदा ತಂದೆಯ ನೆನಪು ಮತ್ತು ಶ್ರೀಮತದ ಗೆರೆಯ ಒಳಗೆ ಇರುವಂತಹ ಸತ್ಯಸೀತೆಯರಿದ್ದಾರೋ ಅವರ ನರನಾಡಿಗಳಲ್ಲಿ ಒಬ್ಬ ರಾಮನ ಸ್ಮೃತಿಯ ಆವಾಜ್ ಇರ್ತದೆ ಸ್ಲೋಗನ್ ಬಾಬಾ ಕಿ ಕೋ ಕ್ಯಾಚ್ ಕರ್ನಾಹೇ ತೋ ಕೋ ಏಕಾಗ್ರ ಕರ್ಲು ತಂದೆಯ ಸಹಯೋಗವನ್ನು ಕ್ಯಾಚ್ ಮಾಡಲು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿ ತಂದೆಯ ಸಹಯೋಗವನ್ನು ಕ್ಯಾಚ್ ಮಾಡಲು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿ ಅಚ್ಚ ಏನು ತಿಳಿಸಿದರು ಬಾಬಾ ಬಾಬಾ ಅಂತಾರೆ ಮಕ್ಕಳೇ ನಿಮಗಂತೂ ಈಗ ಜ್ಞಾನದ ಸಕ್ರೀನ್ ಸಿಕ್ಬಿಟ್ಟಿದೆ ಇದರದ್ದು ಒಂದು ಹನಿನೇ ಆಗಿದೆ ಮನ್ಮನಾಭವ ಇದುವೇ ನಮಗೆ ಖುರಾಕ್ ಅಂತಾರೆ ಬಾಬಾ ಈ ಖುರಾಕನ ಎಲ್ಲರಿಗೂ ಸಹ ಇರಿ ಅಂತ ಹೇಳಿದರು ಇವತ್ತು ಫುಲ್ ಬಾಬಾ ಒತ್ತು ಕೊಟ್ಟು ಹೇಳಿದ್ದು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಡ್ರಿ ಅನ್ಯರನ್ನು ಸಹ ಆತ್ಮ ಬಾಯಿ ಅಂತಲೇ ನೋಡ್ರಿ ಯಾವ ಕಣ್ಣಿನಿಂದ ನೋಡಬೇಕು ನಿಮಗೇನಿಗೆ ತಂದೆ ಮೂಲಕ ಮೂರನೇ ನೇತ್ರ ಸಿಕ್ಕಿದೆ ಆ ಮೂರನೇ ನೇತ್ರದಿಂದ ಆತ್ಮ ಬಾಯಿ ಬಾಯಿಯನ್ನೇ ನೋಡ್ರಿ ನಾನು ಸಹ ಆತ್ಮಗಳನ್ನೇ ನೋಡಿ ತಿಳಿಸ್ತೀನಿ ಮಾತಾಡೋದು ಸಹ ಆತ್ಮಗಳ ಜೊತೆಗೇ ಅಂತಾರೆ ಬಾಬಾ ನೀವು ಇದೇ ಅಭ್ಯಾಸ ಮಾಡಿರಿ ನಾನು ಆತ್ಮ ಆತ್ಮ ಸೋದರನಿಗೆ ತಿಳಿಸ್ತಾ ಇದ್ದೀನಿ ಅಂತ ಆ ಸ್ಥಿತಿಯಲ್ಲಿದ್ದು ಹೇಳಿದರೆ ಬಾಣ ಬಾಣ ನಾಟಿ ಬಿಡ್ತದೆ ಯಾಕಂದರೆ ಈ ಅಭ್ಯಾಸ ಇದು ಇದ್ದಂತೆ ಹರಿತಾ ಇದ್ದಂತೆ ಅಂತ ಹೇಳ್ತಾರೆ ಬಾಬಾ ಹಾಗಾದ್ರೆ ಈಗ ಆತ್ಮಿಕ ಸ್ಥಿತಿಯ ಅಭ್ಯಾಸವನ್ನು ಮಾಡೋಣ ಬಾಬಾ ನೆನಪು ಮಾಡೋಣ ಅಚ್ಚ ಓಂ ಶಾಂತಿ